ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ಜುಲೈ 18ನೇ ತಾರೀಕು ಸೋಮವಾರ 2022ನೇ ಇಸ್ವಿ ಸೋಮವಾರದ ಇವತ್ತಿನ ವಿಶೇಷತೆ ಏನು ಎಲ್ಲವನ್ನ ತಿಳ್ಕೊಳ್ಳೋಣ ಮೊದಲಿಗೆ ನಮ್ಮ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆಮಾತಾಗಿರುವ ನಾಗಯಕ್ಷಿ ಹಾಗೂ ಗಂಧರ್ವ ಉಪಾಸಕರು ನಡೆದಾಡುವ ಜ್ಯೋತಿಷ್ಯ ಭಂಡಾರ ಸಂಕಲ್ಪದಾಮ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನು ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ಕಾರ ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ನಮಸ್ಕಾರಗಳು ಜಯ ಸದ್ಗುರು ಶಿವ ಸದ್ಗುರು ಅಖಂಡ ಸೌಭಾಗ್ಯವತಿ ಭವ ಧನ್ಯವಾದಗಳು ಗುರುಗಳೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಕೈಲಾಸೇ ಅಭಯದಾನ ಶೂಲ ಸಮರಗಂ ಕಲ್ಪದ್ರಮೂಲೇ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರತನುಂ ಕಾತ್ಯಾಯನಿ ಸೇವಿತುಂ ಗಂಗಾ ತುಂಗ ತರಂಗರಂಜಿತ ಜಟಾಭಾರಂ ಕೃಪಾ ಸಾಗರಂ ಕಂಠಾಲಂಕೃತ ಶೇಷಭೂಷಣಮುಮ್ ಸಂಜೀವನೀಂ ಭಾವಯೇ ಕೈಲಾಸ ಶಿಖರೇ ರಮ್ಯೇ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತೆ ತನ್ಮೇ ಮನಃಶಿವ ಸಂಕಲ್ಪಮಸ್ತು ಸುವರ್ಣ ಸಂಕಲ್ಪದಲ್ಲಿ ಶಿವ ಸಂಕಲ್ಪ ನಮಸ್ಕಾರ ಧನ್ಯವಾದಗಳು ಗುರುಗಳೇ ಗುರುಗಳೇ ಈ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ ಖಗೋಳದಲ್ಲಿ ಸಂಚರಿಸುವಂತಹ ಗ್ರಹಗಳು ಮೇಷಾದಿ 12 ರಾಶಿಗಳಲ್ಲಿ ಬಂದಾಗ ಯಾವ ರೀತಿಯಂತಹ ಫಲವನ್ನು ಕೊಡ್ತಾವೆ ಹೇಳುವಂತಹದ್ದನ್ನ ಪ್ರತಿನಿತ್ಯವೂ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇರ್ತೇವೆ ಅನುಭವಿಸ್ತಾ ಇರ್ತೇವೆ ಹೇಳ್ತಾ ಇರ್ತೇವೆ ನೀವು ಕೇಳ್ತಾ ಇರ್ತೀರಿ ನೋಡಿ ಮೇಷ ರಾಶಿಯಲ್ಲಿ ಇವತ್ತು ದಿವಸ ಪೂಜಾ ಮತ್ತು ರಾಹುವಿನ ಯುತಿ ವೃಷಭ ರಾಶಿ ಶೂನ್ಯವಾಗಿದೆ ಯಾವುದೇ ಗ್ರಹ ಇಲ್ಲ ಮಿಥುನ ರಾಶಿಯಲ್ಲಿ ಶುಕ್ರ ಕರ್ಕಾಟಕ ರಾಶಿಯಲ್ಲಿ ರವಿ ಉದರ ಯುತಿ ಸಿಂಹ ಕನ್ಯಾ ಯಾವುದೇ ಗ್ರಹಗಳಿಲ್ಲ ತುಲಾ ರಾಶಿಯಲ್ಲಿ ಎಂದಿನಂತೆ ಕೇತು ವೃಶ್ಚಿಕ ರಾಶಿಯಲ್ಲಿ ಮಾಂದ್ಯ ಉದಯವಾಗಿರತಕ್ಕಂಥದ್ದು 22 ಗಂಟೆಗೆ ಮಾಂದ್ಯ ಉದಯ ಇವತ್ತಿನ ದಿವಸ ಸೋಮವಾರವಾದ್ದರಿಂದ ಧನು ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ ಮಕರ ರಾಶಿಯಲ್ಲಿ ಶನಿ ಕುಂಭ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ ಮೀನ ರಾಶಿಯಲ್ಲಿ ಗುರುಚಂದ್ರ ಯೋಗ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ಕುಜನು ಸ್ವಕ್ಷೇತ್ರದಲ್ಲಿ ಗುರು ಸ್ವಕ್ಷೇತ್ರದಲ್ಲಿ ಶನಿ ಸ್ವಕ್ಷೇತ್ರದಲ್ಲಿ ನೋಡಿ ಮೂರು ಗ್ರಹಗಳು ಸ್ವಕ್ಷೇತ್ರದಲ್ಲಿ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ತುಂಬ ವಿಶೇಷವಾದಂತಹ ಫಲ ಇದೆ ಮುಂದೆ ನೋಡೋಣ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಈ ದಿನದ ಪಂಚಾಂಗ ಶ್ರವಣ ಶ್ರೀ ಕಲ್ಯಾಣ ಸುಧಾಕರೋ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣ ಆಯುರ್ವರ್ಧನ ಉತ್ತಮ ಶುಭಕರಂ ವಿದ್ವನ್ಮಹಾಭೂಷಣ ಶ್ರೇಯಃಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ ಪಂಚಾಂಗೋ ಪಠತೆ ನಿತ್ಯೋ ಶ್ರೋತುಮಿಚ್ಛಂತಿಯೇ ನರಾಃ ಅಗ್ನಿಷ್ಠೋಮ ಫಲಂ ತೇಷಾಂ ಗಂಗಾ ಸ್ನಾನಂ ದಿನೇ ದಿನೇ ಅರ್ಕಚಂದ್ರ ಕುಜ ಸೌಮ್ಯ ಜೀವಶುಕ್ರ ಶನೇಶ್ಚರಾಃ ರಾಹುಕೇತೋ ಗ್ರಹಸರ್ವೇ ಪಾಂತವೋ ದುರಿತಾಪಃ ಆದಿತ್ಯಾದಿ ನವಗ್ರಹ ದೇವತಾಃ ಸನಕ್ಷತ್ರಾಃ ಸರಾಶಯಃ ಶುಭದಾ ಭವಂತು ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1944ನೇ ಶುಭಕೃತ್ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣಪಕ್ಷದ ಪಂಚಮಿ ತಿಥಿಯಾಗಿರತಕ್ಕಂಥದ್ದು ವಾರ ಸೋಮವಾರವಾಗಿದೆ ಈ ದಿವಸ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಇರತಕ್ಕಂಥದ್ದು ಈ ದಿವಸದ ಯೋಗ ಶೋಭನ ನಾಮ ಯೋಗ ತೈತಲಾಕರಣ ಇರತಕ್ಕಂಥದ್ದು ಇಂದಿನ ಪಂಚಾಂಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಗ ಪದ್ಧತಿಯಲ್ಲಿ ನಾವು ನೋಡುವಾಗ 20ನೇ ದಿವಸ 4ನೇ ತಿಂಗಳು 5124ನೇ ವರ್ಷವಾಗಿರ್ತಕ್ಕಂಥದ್ದು ಚಾಂದ್ರಮಾನ ಪದ್ಧತಿಯಲ್ಲಿ ಅದೇ ನಾವು ಸೌರಮಾನ ಪದ್ಧತಿಯಲ್ಲಿ ನೋಡುವಾಗ 2ನೇ ದಿವಸ 4ನೇ ತಿಂಗಳು 5124ನೇ ವರ್ಷವಾಗಿರ್ತಕ್ಕಂಥದ್ದು ನಮ್ಮ ಅಂತಾರಾಷ್ಟ್ರೀಯ ದಿನಾಂಗ ಪದ್ಧತಿಯಲ್ಲಿ ನಾವು ನೋಡುವಾಗ 18ನೇ ತಾರೀಕು 7ನೇ ತಿಂಗಳು 2022ನೇ ಇಸ್ವಿ ಇಂದು ವಿಶೇಷತೆಯೇನು ನಮ್ಮ ಜನ್ಮದಿನೋತ್ಸವ ಅದೇ ವಿಶೇಷತೆಯಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಧನ್ಯವಾದಗಳು ಗುರುಗಳೇ ಗುರುಗಳೇ ಇವತ್ತಿನ ಮುಹೂರ್ತ ಯಾವ ರೀತಿ ಇದೆ ಗುರುಗಳೇ ಸೋಮವಾರವಾದ್ದರಿಂದ ಇವತ್ತಿನ ದಿವಸ ಮಧ್ಯಾಹ್ನದ ಮುಹೂರ್ತ ಅತ್ಯಂತ ವಿಶೇಷ ಅಭಿಜನ ಮುಹೂರ್ತ ವಿಶೇಷವಾಗಿರ್ತಕ್ಕಂಥದ್ದು 12 ಗಂಟೆಯಿಂದ 1:30ವರೆಗೆ ಶುಭದಾಯಕವಾಗಿರ್ತಕ್ಕಂಥದ್ದು ಮಧ್ಯಾಹ್ನ ನಂತರದ ಮುಹೂರ್ತಗಳೆಲ್ಲವೂ ಸಹಿತವಾಗಿ
ಶುಭ ಫಲವನ್ನು ಕೊಡತಕ್ಕಂತದ್ದು ದೈನಂದಿನ ಎಲ್ಲಾ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿದೆ ಮಧ್ಯಾಹ್ನದ ಒಳಭಾಗದಲ್ಲಿ 12 ಗಂಟೆಯ ಒಳಭಾಗದಲ್ಲಿ ಅಷ್ಟೇನು ಶುಭ ಇಲ್ಲ ಶುಭ ಕೆಲಸಕ್ಕೆ ಅಷ್ಟು ಯೋಗ್ಯವೂ ಅಲ್ಲ ಮಧ್ಯಾಹ್ನ ಉಪಯೋಗಿಸಿಕೊಳ್ಳಿ ಅನುಕೂಲವಾಗುತ್ತೆ ಧನ್ಯವಾದಗಳು ಗುರುಗಳೇ ಗುರುಗಳೇ ಇವತ್ತು ಜುಲೈ 18ನೇ ತಾರೀಕು ಯಾರೆಲ್ಲ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳತಾ ಇದ್ದಾರೋ ಅವರಿಗೆ ತಮ್ಮಿಂದ ಆಶೀರ್ವಚನ 18ನೇ ತಾರೀಕು 7ನೇ ತಿಂಗಳು 2022ನೇ ಇಸ್ವಿ ಇವತ್ತಿನ ದಿವಸ ಜನ್ಮದಿನೋತ್ಸವವನ್ನು ಆಚರಿಸಿಕೊಳ್ಳುವವರೆಲ್ಲರಿಗೂ ಸಹಿತವಾಗಿ ನಮ್ಮ ಸುವರ್ಣ ಸಂಕಲ್ಪ ಗಣಾಧ್ಯಕ್ಷ ಹಾಗೂ ಶಿವ ಆಯುರಾರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಯೋಗ ಸಂಕಲ್ಪ ಪರಿಹಾರ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ನಮ್ಮೆಲ್ಲರಿಗೂ ಸುದಿನ ಯಾಕೆಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮದ ಗುರುಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳ ಜನ್ಮದಿನ ಗುರುಗಳಿಗೆ ಜನ್ಮದಿನದ ಪ್ರೀತಿಯ ಶುಭಾಶಯಗಳು ಧನ್ಯವಾದಗಳು ಧನ್ಯವಾದಗಳು ಗುರುಗಳೇ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸುವರ್ಣ ಸೂಪರ್ ಸ್ಟಾರ್ನ ನಿರೂಪಕಿಯಾದ ನನ್ನ ಗೆಳತಿಯಾದ ಶಾಲಿನಿ ಅವರಿದ್ದಾರೆ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಧನ್ಯವಾದಗಳು ಗುರುಗಳೇ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ತುಂಬಾನೇ ಖುಷಿ ಆಯ್ತು ಈ ದಿನ ಇವತ್ತು ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರುವಂತ ಅವಕಾಶ ಸಿಕ್ಕಿದೆ ನೀವೇ ನನಗೆ ಆಶೀರ್ವಾದ ಮಾಡಬೇಕು ಒಳ್ಳೆಯದಮ್ಮ ಸೌಭಾಗ್ಯವತಿ ಭವ ಒಳ್ಳೆಯದಾಗಲಿ ಹಲವಾರು ಬಾರಿ ನಾವು ಸುವರ್ಣ ಸೂಪರ್ ಸ್ಟಾರ್ ಗೆ ಬಂದಿದೀವಿ ಶಾಲಿನಿ ಅವರೇ ಇವತ್ತಿನ ಸುದಿನ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬಾ ಸಂತೋಷ ಆಯ್ತು ನಮಗೂ ಸಂತೋಷವೇ ಯಾಕೆಂದ್ರೆ ಅವರ ಕಾರ್ಯಕ್ರಮಕ್ಕೆ ಕರೆದಾಗೆಲ್ಲ ನಾವು ಹೋಗ್ತಾ ಇದ್ವಿ ಹೌದು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಹಳ ಸಂತೋಷದ ದಿವಸವಾಗಿರತಕ್ಕಂತದ್ದು ಹೀಗಾಗಿ ಸುವರ್ಣ ಸಂಕಲ್ಪ ಹಾಗೂ ಸೂಪರ್ ಸ್ಟಾರ್ ಇವೆರಡು ಅವಳಿ ಜವಳಿ ಇದ್ದಾಗೆ ತುಂಬಾ ವಿಶೇಷವಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಾತಃ ಕಾಲದಲ್ಲೊಂದು ಸಾಯಂಕಾಲದಲ್ಲೊಂದು ಹೀಗಾಗಿ ಅವಳಿ ಜವಳಿ ಇದ್ದಾಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮನೆ ಮಾತಾಗಿದೆ ಈಗ ನಮ್ಮ ಸುವರ್ಣ ಸಂಕಲ್ಪ ಯಾವ ರೀತಿಯಲ್ಲಿ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಬಹಳ ಅದ್ಭುತವಾಗಿದೆ ಎಲ್ಲೇ ಹೋದರೂ ಸಹಿತವಾಗಿ ನಮಗೆ ಕರೆದ್ರೆ ನಾವು ಹೋಗಬೇಕು ಅಂತ ಭಾವನೆ ಎಲ್ಲರಿಗೂ ಇದ್ದೇ ಇದೆ ನೀವು ಎಷ್ಟೊತ್ತಿ ಕರೀತೀರಿ ಹೇಳ ಅವರು ಕಾಯ್ತಾ ಇರ್ತಾರೆ ನೀವು ಕರೀರಿ ಅವರು ಬರ್ತಾ ಇರ್ತಾರೆ ಶಾಲಿನಿ ಅವರೇ ನಿಮ್ಮ ಒಂದು ಸುವರ್ಣ ಸೂಪರ್ ಸ್ಟಾರ್ ಗುರುಗಳು ಹೇಳಿದಾಗೆ ಅದ್ಭುತವಾಗಿ ನಡೀತಾ ಇದೆ ನಿಮ್ಮದು 500 ಎಪಿಸೋಡ್ ಕಂಪ್ಲೀಟ್ ಆಗಿಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀರಾ ನಮ್ಮ ಗುರುಗಳು ಬಿಗಿನಿಂಗ್ ಅಲ್ಲೇ ನಿಮಗೆ ವಿಶ್ ಮಾಡಿದ್ರು 1000 ಆಗಲಿ 2000 ಆಗಲಿ ಜೈಬೇರಿ ಬಾರಿಸಿ ಅಂತ ಹೇಳಿ ಒಳ್ಳೆದಾಗಲಿ ನಮ್ಮದು 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಬರ್ತಾ ಇದೆ ಅದೊಂಥರ ನಮ್ಮ ಗುರುಗಳು ಹೇಳಿದಾಗೆ ಅವಳಿ ಜವಳಿ ಈ ಎರಡು ಕಾರ್ಯಕ್ರಮಗಳು ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನನಗೆ ಸುವರ್ಣ ಸೂಪರ್ ಸ್ಟಾರ್ ಶುರುವಾಗಕ್ಕೆ ಮುಂಚೆ ಅಂದರೆ ಅದು ಟೆಲಿಕಾಸ್ಟ್ ಆಗೋಕ್ಕೂ ಮುಂಚೆ ಅನಿಸುತ್ತೆ ನಾನು ಇಲ್ಲಿ ಬಂದಿದ್ದೆ ಗುರುಗಳ ಆಶೀರ್ವಾದ ಪಡೆಯೋದಕ್ಕೆ ಅವತ್ತೇ ಅವ್ರು ನುಡಿದ್ಬಿಟ್ಟಿದ್ರು 2000 ಆಗಲಿ ಅಂತ ಸೊ ಪ್ರತಿ ಸಲ ಅದೇ ಆಶೀರ್ವಾದ ಹೇಳ್ತಾ ಇರ್ತಾರೆ ಖುಷಿಯಾಗತ್ತೆ ನನಗೆ ಅವತ್ತು ಭಾಗ್ನ ಬೇರೆ ಕೊಟ್ಟು ಕಳಿಸಿದ್ರಿ ಸೊ ನಿಮ್ಮ ಪಕ್ಕದಲ್ಲೇ ನಾವು ಶೂಟಿಂಗ್ ಮಾಡೋದು ನಮಗೊಂಥರ ಆಲ್ರೆಡಿ ಆಶೀರ್ವಾದ ಅದು ಯಾವಾಗಲೂ ಗುರುಗಳ ಛಾಯೆನಲ್ಲೇ ಇರ್ತೀವಿ ನಾವು ಇಲ್ಲಿಗೆ ಬರೋದಕ್ಕೆ ನಂಗೆ ಸಂತೋಷ ಯಾಕಂದರೆ ಅದೇನೋ ಒಂಥರ ಒಳ್ಳೆ ಭಾವನೆ ಬರುತ್ತೆ ನನಗೆ ಈ ಸೆಟ್ಟಿಗೆ ಬಂದಾಗ ಸೊ ನೀವು ಕರೆಯೋದನ್ನೇ ಕಾಯ್ತಾ ಇರ್ತೀನಿ ನಾನು ಗುರುಗಳ ಹತ್ರ ಆಶೀರ್ವಾದ ಪಡೆಯೋದಕ್ಕೆ ದೇವ್ರ ಹತ್ರ ಆಶೀರ್ವಾದ ಪಡೆಯೋದಕ್ಕೆ ಮತ್ತೊಮ್ಮೆ ಗುರುಗಳೇ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳಮ್ಮ ವೀಕ್ಷಕರೇ ಈಗ ನಮ್ಮ ವೇದಿಕೆಯಲ್ಲಿ ಗುರುಗಳ ಜನ್ಮದಿನದ ಪ್ರಯುಕ್ತ ಗುರುಗಳಿಗೆ ಪಾದಪೂಜೆ ಓಂ ಭದ್ರಂ ಕರ್ಣೇ ವಿಷ್ಣು ರಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರ ಸ್ಥಿರೈರಂಗೈಸ್ತುಷ್ಟುವಾಗಂಧಸ್ತನೋಭಿ ವ್ಯಶೇಮ ದೇವಹಿತಯ್ಯದಾಯೋ ಸ್ವಸ್ತಿ ನ ಇಂದ್ರ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಓಂ ಶಾಂತಿ 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 ಚರಣಂ ಪವಿತ್ರಂ ವಿದತಂ ಪುರಾಣಯೇನ ಭೂತಸ್ತರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಭೂತಾ ಅತಿ ಪಾಪಮರಾದಿಂದರೇವ ಹಗುಂಸಶ್ಚುಚಿ ಷಡ್ವಸುರಂದರಿಕ್ಷ ಸದ್ಭೂತಾ ವೇದಿ ಶದತಿಧಿರ್ದುರೋಣಸದ ಮೃಷದ್ವರಸದೃತ ಸದ್ವ್ಯೋಮ ಸದಬ್ಜಾ ಗೋಜಾರತ ಜಾ ಅದ್ರಿಜಾರತಂ ಬೃಹತ್ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವರಿರಾಕರಣಂ ಧಾರಯಿತ ಭೂಷ ಕರ್ಣಯೋ ಶ್ರುತಂ ವಾಚೋ ಢುಂ ಮಾಮುಷ್ಯ ಓಂ
ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮ ಪೃಥಿವ್ಯೈ ನಮ ಔಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧರೂಪಂ ಯೋಗೀಂದ್ರಮೀಢ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ ಓಂ ತತ್ಸಂಯೋರಾವೃಣೀಮಹೇ ಗಾತುಂ ಯಜ್ಜಾಯ ಗಾತುಂ ಯಜ್ಜಪತಯೇ ದೇವೀ ಸ್ವಸ್ತಿರಸ್ತು ರಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂಡೆ ಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಸಂಚತುಷ್ಪದೇ ಓಂ ಆಶಾಸ್ತೇಯಂ ಯಜಮಾನೋಸೌ ಆಯುರಾಶಾಸ್ತೆ ಸುಪ್ರಶಾಸ್ತಮಾಶಾಸ್ತೆ ಸಜಾತಮನಸ್ಯಾಮಾಶಾಸ್ತೆ ಉತ್ತರಾಂದೇವಜ್ಯಾಮಾಶಾಸ್ತೆ ಭೂಯೋಃ ವಿಷ್ಕರ್ಣಮಾಶಾಸ್ತೆ ದಿವ್ಯಂಧಾಮಾಶಾಸ್ತೆ ವಿಶ್ವಂ ಪ್ರಿಯಮಾಶಾಸ್ತೆ ಯದನೇನ ವಿಶಾಶಾಸ್ತೆ ತದಶ್ಯಾತ್ತದೃಧ್ಯಾತ್ ತದಸ್ಮೈ ದೇವಾರಾಧಂತಾಂ ತದಗ್ನಿರ್ದೇವೋ ದೇವೇಭ್ಯೋ ವನತೆ ವಯಮಗ್ನೇರ್ಮಾನುಷಾಃ ಇಷ್ಟಂ ಚ ವೀತಂ ಚ ಉಭೇ ಚ ನೋಜ್ಯಾವಾ ಪೃಥಿವೀ ಅಗುಂಹತತ್ಪಾದಾಂ ಇಹ ಗತಿರ್ವಾಮಸ್ಸೇದಂ ಚ ನಮೋ ದೇವೇಭ್ಯಃ ಓಂ ಯುವಾಸುವಾಸಾಃ ಪುರಿವೀತಾಗಾತ್ ಸೌಶ್ರೇಣಾನ್ ಭವತಿ ಜಾಯಮಾನಃ ಸಂಧೇರಾಧ ಕವಚ ಉನ್ನಯಂತಿ ಸ್ವಾಧಿಯೋ ಮನಸಾ ನೇಮಯಂತಃ ವೇದಿಕೆಯಲ್ಲಿ ಗುರುಗಳಿಗೆ ಪುಷ್ಪಾರ್ಪಣೆ ಕೂಡ ಮಾಡಿ ಅವರ ಜನ್ಮದಿನದ ಪ್ರಯುಕ್ತ ನಾವು ಇದನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಶಾಲಿನಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರೇ, ನಮ್ಮ ವೇದಿಕೆಯಲ್ಲಿ ನಮ್ಮ ಗುರುಗಳ ಜನ್ಮದಿನದ ಆಚರಣೆ ಮುಂದುವರಿಯುತ್ತೆ. ಈಗ ಪುಟ್ಟದೊಂದು ವಿರಾಮ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಸುವರ್ಣ ಸಂಕಲ್ಪದಲ್ಲಿ ಇಂದು ಸಂಭ್ರಮನೋ ಸಂಭ್ರಮ, ಯಾಕೆಂದರೆ ಇವತ್ತು ನಮ್ಮ ಗುರುಗಳ ಜನ್ಮದಿನ. ಪಾದಪೂಜೆ ಮಾಡಿದ್ದಾಯಿತು, ಮಾಲಾರ್ಪಣೆ ಮಾಡಿದ್ದಾಯಿತು, ಪುಷ್ಪಾರ್ಪಣೆ ಮಾಡಿದ್ದಾಯಿತು. ಈಗ ನಮ್ಮ ಗುರುಗಳಿಂದನೇ ವಿದ್ಯೆ ಕಲ್ತಂಥ ಮನೋಜ್ ಭಟ್ರು ಗುರುಗಳ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಎಲ್ಲ ಸುವರ್ಣ ವೀಕ್ಷಕರಿಗೂ ಕೂಡ ನಮಸ್ಕಾರ. ಇವತ್ತು ನಮಗೂ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಸಂತಸದ ಸಮಯ. ಯಾಕೆ ಕೇಳಿದರೆ, ನಮ್ಮನ್ನು ಧರ್ಮ ಮಾರ್ಗದ ಕಡೆಗೆ ಕೊಂಡೊಯ್ತಾ ಇರುವಂತಹ ಹಾಗೂ
ಕತ್ತಲೆಯಿಂದ ಬೆಳಕಿನ ಅಡಿಗೆ ಜ್ಯೋತಿಷ್ಯ ಅಂದ್ರೆ ಹಾಗೆ ಕತ್ತಲೆಯಿಂದ ಬೆಳಕಿನ ಅಡಿಗೆ ನಮ್ಮನ್ನೆಲ್ಲ ಕೊಂಡೊಯ್ತಾ ಇರುವಂತಹ ಗೋಪಾಲಕೃಷ್ಣ ಶರ್ಮಾಜಿ ಅವರ ಗುರುಜಿ ಅವರ ಹುಟ್ಟು ಹಬ್ಬದ ಸಮಯ ಇವತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಕೇಳ್ತಾ ಇರೋದು ಭಗವಂತನ ತದೇನೆ, ಇನ್ನು ನೂರಾರು ವರ್ಷಗಳ ಕಾಲ ಇವರು ಇದೇ ರೀತಿ ಜ್ಯೋತಿಷ್ಯವನ್ನು ಈ ಚಾನಲ್ನಲ್ಲಿ ಕೊಡ್ತಾ ಇರಲಿ. ಸುವರ್ಣ ಸಂಕಲ್ಪದಲ್ಲಿ ಇಂತಹ ಇವರ ಒಂದು ಜ್ಯೋತಿಷ್ಯದ ಕಾರ್ಯಕ್ರಮ ಅತಿ ಉನ್ನತ ಸ್ಥಾನದಲ್ಲಿ ಬರಲಿ. ಅಲ್ಲದೆ ಕೂಡ ಜೀವಂತ ಶರದಾಶ್ವತ ನೂರಾರು ವರ್ಷ ಕಾಲ ಅಮಿತಾಯುರ್ ಯೋಗ ಈ ನಮ್ಮ ಗೋಪಾಲ ಶರ್ಮ ಗುರುಜಿಯವರಿಗೆ ದೊರಕಲಿ ಅಂತ ನಮ್ಮ ಆರಾಧ್ಯ ದೇವರಾಗಿರುವಂಥ ಹಾಗೂ ಗುರುಜಿಯವರ ಆರಾಧ್ಯ ದೇವರಾಗಿರುವಂಥ ನಾಗಯಕ್ಷಿ ಹಾಗೂ ಸುಬ್ರಹ್ಮಣ್ಯದಲ್ಲಿ ನಾವು ಕೂಡ ಶಿಷ್ಯಂದಿರೆಲ್ಲ ಸೇರಿ ಪ್ರಾರ್ಥಿಸ್ತಾ ಇದ್ದೇವೆ. ಅಲ್ಲದೆ ಕೂಡ ಇವರ ಯಾಕೆ ಕೇಳಿದ್ರೆ ನಿಜವಾಗಿ ಹೇಳಬೇಕು ಅಂದರೆ ಜ್ಯೋತಿಷ್ಯದಲ್ಲಾಗಲಿ ಒಂದು ವಿದ್ಯೆಯಲ್ಲಾಗಲಿ ಒಳ್ಳೆ ಉನ್ನತ ಸ್ಥಾನದಲ್ಲಿರುವಂಥವ್ರು ಅವರು. ಅವರನ್ನು ನಾವು ಹೊಗಳಬೇಕು ಅಂತಿಲ್ಲ, ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ಅವರು ಜ್ಯೋತಿಷ್ಯವನ್ನು ಮುಗಿಸಿ ಆಗಿದೆ. ಹಾಗಾಗಿ ನಾವು ಅವ್ರನ್ನ ಇನ್ನು ಮತ್ತೆ ಹೊಗಳಿ ಆಗುವಂಥದ್ದೇನೂ ಇಲ್ಲ. ಹಾಗಾಗಿ ಹೇಳ್ತಾ ಇರೋದು ಏನು ಕೇಳಿದರೆ, ಪ್ರತಿಯೊಂದು ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಯಾವುದೇ ಒಂದು ನಾಟ್ಯ ಇರಲಿ, ಸಂಗೀತಗಳಿರಲಿ, ಅಥವಾ ಒಂದು ನಿರೂಪಣೆ ಮಾಡೋದಿರಲಿ, ಇದನ್ನೆಲ್ಲ ಮಾಡೋದ್ರಿಂದ ಮತ್ತೊಬ್ಬರಿಗೆ ಪ್ರೇರಣೆ ಆಗಬೇಕು. ಹಾಗೆ ಇವರು ಜ್ಯೋತಿಷ್ಯ ಹೇಳೋದನ್ನು ಕೇಳಿ ಎಷ್ಟೋ ಜನರಿಗೆ ನಾನು ಜ್ಯೋತಿಷ್ಯವನ್ನು ಕಲಿಬೇಕು ಹೇಳುವಂಥ ಪ್ರೇರಣೆ ನೂರಾರು ಜನರಲ್ಲಾಗಿದೆ, ಅದರಲ್ಲಿ ನಾನು ಒಬ್ಬ ಕೂಡ. ಹಾಗಾಗಿ 20 ವರ್ಷಗಳ ಹಿಂದೆ ಮೊದಲು ನಾನು ಜ್ಯೋತಿಷ್ಯದ ಸೋಪಾನವನ್ನು ಮೆಟ್ಟಿಲನ್ನು ಏರಿದ್ದು ಇವ್ರ ಮುಖಾಂತರವೇ. ಆನಂತರದಲ್ಲಿ ನಾನು ಉಡುಪಿಯಲ್ಲಿ ವಿದ್ವತ್ತನ್ನು ಮಾಡಿ ಕೇರಳದಲ್ಲಿ ನಾರಾಯಣ ಪದವಾಳ ಜೊತೆಯಲ್ಲಿ ಅಧ್ಯಯನ ಮಾಡಲಿಕ್ಕೆ ಕಾರಣ ನನ್ನ ಬೆನ್ನೆಲುಬಾಗಿ ಇವರಿದ್ದಾರೆ, ಇವರ ಆಶೀರ್ವಾದ ಇತ್ತು. ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಕಾರಣ ಇವರೇ. ನನ್ನಂಥ ನೂರಾರು ಜನಕ್ಕೆ ಅವರು ಹೇಳಿಕೊಟ್ಟಿದ್ದಾರೆ. ಮೊದಲು ಕೂಡ ಅಧ್ಯಾಪಕತನವನ್ನು ಮಾಡಿ ಈ ಪೌರೋಹಿತ್ಯವನ್ನೆಲ್ಲ ಮಾಡಿ ಎಲ್ಲ ಅನುಭವ ಎಲ್ಲದರಲ್ಲೂ ಅನುಭವ ಇಳುವಂಥವ್ರು ಇವರು. ಹಾಗಾಗಿ ಹೇಳ್ತಾ ಇರೋದು ಏನು ಕೇಳಿದರೆ, ಇಂಥವ್ರು ನಮಗೆ ಸಿಕ್ಕಿದ್ದು ನಮ್ಮ ಪೂರ್ವಜನ್ಮಾರ್ದ ಒಂದು ಪುಣ್ಯ. ಹಾಗಾಗಿ ಅಲ್ಲದೆ ಈ ಸುವರ್ಣ ಚಾಲನ ಮೂಲಕವಾಗಿ ಇಡೀ ಕರ್ನಾಟಕಕ್ಕೆ ಇವರು ಇದನ್ನೆಲ್ಲ ಹೇಳ್ತಾ ಇದ್ದಾರಲ್ಲ, ಇವರು ಹೇಳಿದ ಧರ್ಮ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂದರೆ ನಾವು ನಮ್ಮ ಕುಟುಂಬ ನಮ್ಮ ಕುಲ ನಮ್ಮ ಧರ್ಮ ಯಾವತ್ತೂ ನಮ್ಮನ್ನು ರಕ್ಷಣೆ ಮಾಡುತ್ತೆ ಹೇಳಿಕ್ಕೆ ಸಾಕ್ಷಿ ಇದ್ದೇನೆ. ಹಾಗಾಗಿ ಮತ್ತೊಮ್ಮೆ ನಾವು ಕೇಳ್ತಾ ಇರೋದು ಏನು ಕೇಳಿದರೆ, ಇಂಥ ಹುಟ್ಟು ಹಬ್ಬವನ್ನು ಪ್ರತಿ ವರ್ಷವೂ ಹೆಚ್ಚಿನ ವರ್ಷಗಳ ಕಾಲ ನಾವು ಆಚರಿಸುವಂತೆ ಆಗಲಿ ಅಂತ ಕೇಳ್ತಾ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊಳ್ತೇನೆ. ನಮ್ಮ ಗುರುಗಳ ಹುಟ್ಟು ಹಬ್ಬದ ಈ ಸುಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಮಾಹಿತಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅತಿ ಶೀಘ್ರದಲ್ಲೇ ಕಾಶಿ ವಿಶ್ವನಾಥನ ದರ್ಶನವನ್ನು ನಮ್ಮ ಗುರುಗಳು ಸುವರ್ಣ ಸಂಕಲ್ಪದ ವತಿಯಿಂದ ನಿಮಗೆ ತೋರಿಸ್ಕೊಡ್ತಾರೆ. ಜೊತೆಗೆ ಅಲ್ಲಿ ಸುತ್ತಮುತ್ತಲು ಇರುವಂತಹ ಇನ್ನಷ್ಟು ದೇವತೆಗಳನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಜೊತೆಗೆ ಗಂಗಾ ನದಿಯ ತಟಾಕದಲ್ಲಿ ಕೂಡ ನಮ್ಮ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ನೋಡೋದನ್ನು ತಪ್ಪಿಸ್ಬೇಡಿ. ಗುರುಗಳೇ, ಇವತ್ತಿನ ದಿನ ಸ್ಟಾರ್ ಸುವರ್ಣ ಜೊತೆಗೆ ನಮ್ಮ ಎಲ್ಲ ಸುವರ್ಣ ಸಂಕಲ್ಪದ ವೀಕ್ಷಕರ ಪರವಾಗಿ ನಿಮಗೆ ಜನ್ಮದಿನದ ಪ್ರೀತಿಯ ಶುಭಾಶಯಗಳು. ನಮ್ಮ ವೇದಿಕೆಯಲ್ಲಿ ನಿಮ್ಮ ಜನ್ಮದಿನವನ್ನು ಅದ್ಭುತವಾಗಿ ನಾವು ಆಚರಿಸಿದ್ದೀವಿ. ನಿಮಗೆ ಇದ್ರ ಬಗ್ಗೆ ಹೇಗೆ ಅನ್ನಿಸ್ತಾ ಇದೆ, ನೀವು ಒಂದೆರಡು ಮಾತು ಹೇಳಿ ಗುರುಗಳೇ. ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾಬದ್ಧೋಯ ಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಂ ಕುರುವಂತು ಭಾರತಿ. ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿವಸ ಸುದಿನ ಅಂತ ನಮ್ಮ ಶಿಷ್ಯವರ್ಗದವರೆಲ್ಲರೂ ಹೇಳ್ತಾ ಇದ್ದಾರೆ. ಬಹಳ ವಿಶೇಷವಾದಂತಹ ದಿವಸವೂ ಹೋದಾಗಿರ್ತಕ್ಕಂಥದ್ದು. ಈಗಾಗಲೇ ನಾನು 66 ಸಂವತ್ಸರಗಳಿಂದ ಕಳೆದಾಯಿತು, 67ನೇ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೇನೆ. ನೋಡಿ, ಸ್ಟಾರ್ ಸುವರ್ಣವಾಹಿನಿಯಲ್ಲಿ ಸುವರ್ಣ ಸಂಕಲ್ಪ ಪ್ರತಿ ಮನೆ ಮನೆಯಲ್ಲೂ ಸಹಿತವಾಗಿ ನೋಡ್ತಾ ಇದ್ದೀರಿ. ಎಷ್ಟೋ ಜನ ಶಿಷ್ಯರು ಮನೆಯಲ್ಲೇ ಕುಳಿತು ಜ್ಯೋತಿಷ್ಯವನ್ನು ಕಲಿತಾ ಇದ್ದೀರಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಮ್ಮೆಲ್ಲರ ಸಮ್ಮುಖದಲ್ಲಿ ಸ್ಟಾರ್ ಸುವರ್ಣದ ಸುವರ್ಣ ಸಂಕಲ್ಪದಲ್ಲಿ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಬೇಕು ಹೇಳುವಂಥದ್ದು ನಮ್ಮ ಶಿಷ್ಯರ ಒತ್ತಾಯ. ನೋಡಿ, ಇದೆಲ್ಲ ಬೇಕಾಗಿತ್ತಾ ಅಂತ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ತಾವಲ್ಲೇ ಕುಳಿತಲ್ಲೇ ಕೆಲವರು ಮಾತನಾಡ್ತಾ ಇದ್ದೀರಿ, ಯಾಕೆಂದರೆ ನಾವು ಜ್ಯೋತಿಷ್ಯ ಬಲ್ಲವರಾದ್ರಿಂದ ನಿಮ್ಮ ಮಾತು ನನಗೆ ಕೇಳಿಸ್ತದೆ, ನಾನು ಮಾತಾಡಿದ ಮೇಲೆ ನಿಮಗೆ ಕೇಳಿಸ್ತದೆ, ಆದರೆ ನೀವು ಮಾತಾಡೋದಕ್ಕಿಂತ ಮುಂಚಿತವಾಗೇ ನಮಗೆ ಕೇಳಿಸ್ತದೆ. ಆದ್ದರಿಂದ ಇದೆಲ್ಲ ಬೇಕಾಗಿತ್ತಾ ಗುರುಗಳೇ? ನೋಡಿ, ಶಿಷ್ಯಾದಿಚ್ಛೇದ್ ಪರಾಜಯಂ ಹೇಳುವಂತಹ ಒಂದು ಮಾತಿದೆ. ಶಿಷ್ಯರ ಅಪೇಕ್ಷೆ ಯಾವುದಿದೆಯೋ ಅದನ್ನು ಗುರುವಾದವನು ಮನ್ನಿಸಲೇಬೇಕಾಗಿರ್ತಕ್ಕಂಥದ್ದು. ಗುರುಗಳೇ, ಇವತ್ತಿನ ದಿವಸ ಇಂತಹ ಪಾಠವನ್ನು ಹೇಳಿ ಅಂತ ಗುರುಗಳನ್ನು ಕೇಳಿದಾಗ ಗುರುಗಳು ಒಲ್ಲೆ ಅಂತ ಹೇಳೋದಿಲ್ಲ, ಆ ಪಾಠವನ್ನು ಇಲ್ಲ ಅಂತಲೂ ಹೇಳೋದಿಲ್ಲ, ಪಾಠವನ್ನು ಹೇಳಿಕೊಡ್ತಾರೆ. ಹಾಗಲ್ಲಪ್ಪ, ಅದು ಹೀಗೆ ಹೀಗೆ ಮಾಡುವುದರಿಂದ ಅನುಕೂಲವಾಗ್ತದೆ ಹೇಳುವಂಥದ್ದನ್ನು. ಹಾಗಿದ್ದಾಗ ಅವರ ಇಚ್ಛೆಗೆ ನಾವು ಭಂಗ ತರುವಾಗಿಲ್ಲ, ಅವರ ಮನಸ್ಸನ್ನು ನೋಯಿಸುವಾಗಿಲ್ಲ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಜನ್ಮದಿನೋತ್ಸವವನ್ನು ಆಚರಿಸಿಕೊಳ್ಳುವಂತಹ ಒಂದು ಸಂದರ್ಭ ಬಂತು. ಇದು ನಮ್ಮ ಸ್ಟಾರ್ ಸುವರ್ಣದಲ್ಲಿ 3ನೇ ಜನ್ಮದಿನೋತ್ಸವ ಆಗಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಅಪೇಕ್ಷೆ ಇದ್ದಲ್ಲಿ, ನಿಮ್ಮೆಲ್ಲರ ಸಹಕಾರ ಇದ್ದಲ್ಲಿ, ಎಷ್ಟು ವರ್ಷ ಸಾಧ್ಯವೋ ಅಷ್ಟು ವರ್ಷದವರೆಗೆ ಈ ಸುವರ್ಣ ಸಂಕಲ್ಪ ಹೇಳುವಂತಹ ಫಲಕವನ್ನು ಒಯ್ಯೋಣ ಹೇಳುವಂತಹ ಒಂದು
ಆಸೆ ಇದೆ. ಸ್ಟಾರ್ ಸುವರ್ಣ ಸುವರ್ಣ ಸಂಕಲ್ಪ ಎಷ್ಟು ಅದ್ಭುತವಾಗಿ ನಡೀತಾ ಇದೆ ಹೇಳುವಂತದ್ದು, ಪ್ರತಿ ಮನೆ ಮನೆಯಲ್ಲೂ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ, ಪಾಮರರಿಂದ ವಿದ್ವಾಂಸರವರೆಗೆ ಪ್ರತಿಯೊಬ್ಬರೂ ಸಹಿತವಾಗಿ ಮಾತನಾಡ್ತಾರೆ, ನನ್ನಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಗುರುಗಳೇ, ಅದಕ್ಕೆ ಆಧಾರ ಎಲ್ಲಿದೆ ಅಂತ ಕೇಳುವವರು ಸಾಕಷ್ಟು ಜನ ಇದ್ದಾರೆ. ಸಂದರ್ಭೋಶಾತ್ ಆಧಾರವನ್ನು ನಾವು ಕೊಡಲೇಬೇಕಾಗ್ತದೆ. ಯಾಕೆಂದರೆ ನಾನು ಚಿಕ್ಕವನಿದ್ದಾಗ, ಅಂದರೆ ನಮ್ಮ ತಂದೆಯವರಿಂದ ಬಂದಿದ್ದಲ್ಲ ಇದು, ನಾನು ಸ್ವಪ್ರಯತ್ನದಿಂದ ಪಡೆದಿರತಕ್ಕಂಥದ್ದು. ಜ್ಯೋತಿಷ್ಯಾಸ್ತ್ರವಾಗಿರಲಿ ಅಥವಾ ಪೌರೋಹಿತ್ಯವಾಗಿರಲಿ ಅಥವಾ ನಾವು ಹೇಳುವಂತಹ ಈ ಮಾತುಗಳು ಇವೆಲ್ಲವೂ ಸಹಿತವಾಗಿ ನನಗೆ ಕೊಡುಗೆಯಾಗಿ ಬಂದದ್ದು ನಾಗಯಕ್ಷಿಯಿಂದ. ಸುಬ್ರಹ್ಮಣ್ಯನ ಅನುಗ್ರಹ, ನಾಗಯಕ್ಷಿಯರ ಅನುಗ್ರಹ, ಗಂಧರ್ವ ದೇವತೆಯ ಅನುಗ್ರಹದಿಂದ ಬಂದಿರತಕ್ಕಂಥದ್ದು. ಅದು ವಾಕ್ಸಿದ್ಧಿಯ ಮೂಲಕವಾಗಿ ನಮಗೆ ಬಂದಿರತಕ್ಕಂಥದ್ದು. ನೋಡಿ, ಒಬ್ಬ ಜ್ಯೋತಿಷ್ಯಜ್ಞನು ಗ್ರಹಗಳನ್ನು ಸಿದ್ಧಿ ಮಾಡಬೇಕು, ನವಗ್ರಹಗಳನ್ನು ಸಹಿತವಾಗಿ ಸಿದ್ಧಿಯನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದಾಗ ಆ ಅಧ್ಯಯನ ಮಾಡಿದಂತಹ ಜ್ಯೋತಿಷ್ಯ ಶಾಸ್ತ್ರ ಸಿದ್ಧ ಮಂತ್ರವಾಗಿ ಪರಿಣಮಿಸುತ್ತದೆ. ಮಂತ್ರ ಸಿದ್ಧೋ ಜಾನಾತಿ ಜಾತಕಂ, ಸಿದ್ಧ ಮಂತ್ರೋ ಜಾನಾತಿ ಜಾತಕಂ. ಮಂತ್ರ ಸಿದ್ಧಿಯನ್ನು ಮಾಡಿದವನೂ ಸಹಿತವಾಗಿ ಜ್ಯೋತಿಷ್ಯಜ್ಞನಾಗ್ತಾನೆ, ಸಿದ್ಧ ಮಂತ್ರನೂ ಸಹಿತವಾಗಿ ಜ್ಯೋತಿಷ್ಯಜ್ಞನಾಗ್ತಾನೆ. ಹೀಗಾಗಿ ಜ್ಯೋತಿಷ್ಯಕ್ಕೆ ಸಾಕಷ್ಟು ಮಹತ್ವ ಇದೆ. ಇದು ಅವೈದಿಕ ಅಲ್ಲ, ವೈದಿಕ ಯುಕ್ತವಾಗಿರತಕ್ಕಂಥದ್ದು. ಜೊತೆಯಲ್ಲಿ ಪ್ರತ್ಯಕ್ಷ ಜ್ಯೋತಿಷಂ ಶಾಸ್ತ್ರಂ, ಸೂರ್ಯಚಂದ್ರವು ಎತ್ರ ಸಾಕ್ಷಿಣವು ಅಂತ ಹೇಳಿದ್ದಾರೆ. ಸೂರ್ಯಚಂದ್ರರೇ ಇದಕ್ಕೆ ಸಾಕ್ಷಿ ಆಗಿರತಕ್ಕಂಥದ್ದು. ಆದ್ದರಿಂದ ವೈಜ್ಞಾನಿಕವಾಗಿರತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರ ಇಲ್ಲದೆ ಯಾವುದೂ ಲೋಕದಲ್ಲಿ ನಡೆಯುವುದಿಲ್ಲ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಹಿತವಾಗಿ ಜ್ಯೋತಿಷ್ಯ ಬೇಕಾಗ್ತದೆ. ಕೆಲವರು ಹೇಳುವವರು ಇದ್ದಾರೆ, ಅದು ನಂಬುವವರು ಬೇರೆ, ನಂಬದೇ ಇರುವವರು ಬೇರೆ. ಲೋಕವೇ ಹಾಗೆ ಅಲ್ವೇ? ನಾಲಿಗೆ ಮನುಷ್ಯನಿಗೆ ಯಾವ ರೀತಿಯಲ್ಲಿ ಎಡಕ್ಕೆ ಬೇಕಾದರೂ ಹೊರಡುತ್ತದೆ, ಬಲಕ್ಕೆ ಬೇಕಾದರೂ ಹೊರಡುತ್ತದೆ. ನಂಬುಗೆ ಇದ್ದವರಿಗೆ ಜ್ಯೋತಿಷ್ಯ, ನಂಬುಗೆ ಇಲ್ಲದವರಿಗೆ ಅದು ಒಂದು ಕತ್ತಲೆಯ ಬುರುಡೆ. ಆದ್ದರಿಂದ ನಂಬುವವರು ನಂಬಿದಾಗ ನಮಗೂ ಸಹಿತವಾಗಿ ಒಳ್ಳೆಯ ರೀತಿಯಲ್ಲಿ ಜ್ಯೋತಿಷ್ಯವನ್ನು ಹೇಳೋಣ ಹೇಳುವಂತಹ ಭಾವನೆ ಉಂಟಾಗ್ತದೆ. ಇದು ಜ್ಯೋತಿಷ್ಯ ಶಾಸ್ತ್ರ ಹೇಳುವುದಕ್ಕಿಂತಲೂ ಸಹಿತವಾಗಿ ಒಳಿತಿನ ಶಾಸ್ತ್ರ ಅಂತ ಹೇಳಬಹುದು. ಪ್ರಕಾಶವನ್ನು ಕೊಡುವಂತಹದ್ದು. ಪ್ರತಿನಿತ್ಯವೂ ಸಹಿತವಾಗಿ ನಾನು ಹೇಳ್ತಾ ಇರತಕ್ಕಂಥದ್ದು, ಗ್ರಹಗಳ ಸ್ಥಿತಿಗತಿಗೆ ಅನುಗುಣವಾಗಿ ಯಾವ ರೀತಿಯಲ್ಲಿ ಜ್ಯೋತಿಷ್ಯವನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆ ಹೇಳುವಂತಹದ್ದನ್ನು ಕಲಿಸ್ತಾ ಇರತಕ್ಕಂಥದ್ದು, ಹೇಳ್ತಾ ಇರತಕ್ಕಂಥದ್ದು ತಾವೆಲ್ಲರೂ ಸಹಿತವಾಗಿ ಕೇಳಿಸ್ಕೊಳ್ತಾ ಇದ್ದೀರಿ, ಎಷ್ಟೋ ಜನ ಬರೆದಿಟ್ಟುಕೊಳ್ತಾ ಇದ್ದೀರಿ. ಆದ್ದರಿಂದ ಈ ಜ್ಯೋತಿಷ್ಯಶಾಸ್ತ್ರಕ್ಕೆ ಒಂದು ವಿಶೇಷವಾದಂತಹ ಪರಿಧಿ ಇದೆ. ಆ ಪರಿಧಿಯನ್ನು ದಾಟದೆ ಸಮುದ್ರದಲ್ಲಿರತಕ್ಕಂತಹ ನೀರನ್ನು ಎಷ್ಟು ನಮಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವೋ ಅಷ್ಟನ್ನು ನಾವು ಪಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಒಂದು ಉದಾಹರಣೆಯನ್ನು ವರಾಹಮೀರಾಚಾರ್ಯರು ಕೊಟ್ಟಿದ್ದಾರೆ. ಭೂಯೋಭಿ ಪಟುಬುದ್ಧಿಭಿ ಪಟುಧಿಯಾಂ ಹುರಾ ಫಲ ಜಪ್ತಯೇ ಶಬ್ದನ್ಯಾಯ ಸಮನ್ವಿತೇಶು ಬಹುಶಃ ಶಾಸ್ತ್ರೇಷು ದೃಷ್ಟೇಶ್ವಪಿ ಹೋರಾ ತಂತ್ರ ಮಹಾರ್ಣವ ಪ್ರತರಣೆ ಭಗ್ನೋದ್ಯಮಾನಾಮಹಂ ಸ್ವಲ್ಪೌರತ್ತ ವಿಚಿತ್ರಮರ್ಥಬೌಲಂ ಶಾಸ್ತ್ರ ಪ್ಲವಂ ಪ್ರಾರಭೇ. ವರಾಹಮೀರಾಚಾರ್ಯರು ಅತೀ ದೊಡ್ಡ ವಿದ್ವಾಂಸರು ಜ್ಯೋತಿಷ್ಯದಲ್ಲಿ. ಅವರು ಹೇಳಿರ್ತಕ್ಕಂಥದ್ದು ಒಂದು ಜ್ಯೋತಿಷ್ಯ ಹೇಳುವಂತಹದ್ದು ಒಂದು ಮಹಾರ್ಣವ, ದೊಡ್ಡ ಸಮುದ್ರ. ಈ ಸಮುದ್ರವನ್ನು ದಾಟಲಿಕ್ಕೆ ಒಂದು ಪುಟ್ಟ ನಾವೇ ಸಾಕಾಗ್ತದೆಯಾ? ಖಂಡಿತವಾಗಿಯೂ ಆ ಸಮುದ್ರವನ್ನು ದಾಟಲಿಕ್ಕೆ ಹಡಗು ಬೇಕು, ಅದು ನಾವೆಯಿಂದ ಸಾಧ್ಯ ಇಲ್ಲ. ಆದರೂ ಸಹಿತವಾಗಿ ಪ್ರಯತ್ನವನ್ನು ಮಾಡೋಣ ಹೇಳುವಂತಹದ್ದನ್ನು ವರಾಹಮೀರಾಚಾರ್ಯರು ಹೇಳಿರ್ತಕ್ಕಂಥದ್ದು. ನಮ್ಮದು ಒಂದು ಪುಟ್ಟ ಪ್ರಯತ್ನ ಇದಷ್ಟೇ. ಎಷ್ಟು ಜನರಿಗೆ ಇದನ್ನು ತಲುಪಿಸಲಿಕ್ಕೆ ಸಾಧ್ಯವೋ ಅದು ತಲುಪದೇ ಹೇಳುವಂತಹ ದೃಷ್ಟಿಯಿಂದ ನಾವು ಪ್ರತಿನಿತ್ಯವೂ ಸಹಿತವಾಗಿ ನಮ್ಮ ಸುವರ್ಣ ಸಂಕಲ್ಪದಲ್ಲಿ ವಿಶೇಷವಾಗಿ ಮಾದರಿಯ ಶಾಸ್ತ್ರವನ್ನಾಗಿ ಮಾಡಿಕೊಂಡು ಸಾಕಷ್ಟು ಜನರಿಗೆ ಮುಟ್ಟಿಸ್ತಾ ಇದ್ದೇವೆ. ತಾವೆಲ್ಲರೂ ಸಹಿತವಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ, ಸಂತೋಷದಿಂದ ಸಾಕಷ್ಟು ಜನರು ಫೋನ್ ಕಾಲನ್ನು ಮಾಡ್ತಾ ಇರ್ತೀರಿ, ಸಂತೋಷ ಪಡ್ತಾ ಇರ್ತೀರಿ. ಗುರುಗಳೇ, ಇನ್ನೂ ಸಹಿತವಾಗಿ ನಿಮ್ಮ ಭವಿಷ್ಯವಾಣಿ ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಇರ್ತೀರಿ. ಸಂತೋಷದ ವಿಷಯವಾಗಿರ್ತಕ್ಕಂಥದ್ದು ನಮ್ಮ ಸುವರ್ಣ ಸಂಕಲ್ಪಕ್ಕೆ, ಸ್ಟಾರ್ ಸುವರ್ಣಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಇದು ಒಬ್ಬರಿಂದ ಆಗುವಂಥದ್ದಲ್ಲ, ಇದರ ಹಿಂಭಾಗದಲ್ಲಿ ಸಾಧಾರಣವಾಗಿ 30-40 ಜನ ದುಡಿತಾ ಇರ್ತಾರೆ. ಅವರು ಹೆಗಲಿಗೆ ಹೆಗಲನ್ನು ಕೊಡುವುದರಿಂದ ಸ್ಟಾರ್ ಸುವರ್ಣದಲ್ಲಿ ಸುವರ್ಣ ಸಂಕಲ್ಪ ಇಷ್ಟು ಸುಂದರವಾಗಿ, ಇಷ್ಟು ಚಂದವಾಗಿ, ಆಕರ್ಷಣೀಯವಾಗಿ ನೆಮ್ಮದಿಯನ್ನು ನಿಮಗೆಲ್ಲರಿಗೂ ಸಹಿತವಾಗಿ ನೆಮ್ಮದಿಯನ್ನು ಕೊಡ್ತಾ ಇರತಕ್ಕಂಥದ್ದು ಸಂತೋಷದ ವಿಷಯವಾಗಿರ್ತಕ್ಕಂಥದ್ದು. ಗುರುಗಳೇ, ಇದು ನಿಮಗೆ ಬೇಕಿತ್ತಾ ಅಂತ ಒಂದು ಪ್ರಶ್ನೆ ಕೇಳಿದೆ. ನಾನಾಗೇ ಕೇಳಿಕೊಂಡದ್ದು
ಇದು ಅವಶ್ಯಕತೆ ಇರಲಿಲ್ಲ ನಮ್ಮ ಇದರಲ್ಲಿ ಹೇಳಿರತಕ್ಕಂತದ್ದು ಪೌರೋಹಿತ್ಯದಲ್ಲಿ ವೈದಿಕೋತ್ವವಾಗಿ ಹೇಳಿರತಕ್ಕಂತದ್ದು ಆಯುಷ್ಯ ಸೂಕ್ತವನ್ನು ಮಾಡಿ ಯೋ ಬ್ರಹ್ಮ ಬ್ರಹ್ಮಣ ಉಜ್ಜವಾರ ಪ್ರಾಣೇಶ್ವರ ಕೃತ್ಯವಾಸ ಪಿನಾಕಿ ಪಿನಾಕಿ ಪರಮೇಶ್ವರನೇ ಅಲ್ವೇ ಲಯಕರ್ತ ಆ ಲಯಕರ್ತನಾಗಿರತಕ್ಕಂತಹ ಪರಮೇಶ್ವರನ ವಿಶೇಷವಾದಂತಹ ಆಯುಷ್ಯವನ್ನು ಕೊಡತಕ್ಕಂತಹ ಎಂಟು ಮಂತ್ರಗಳು ಬಹಳ ಅದ್ಭುತವಾಗಿರತಕ್ಕಂತದ್ದು ಆ ಎಂಟು ಮಂತ್ರಗಳನ್ನು ಆಯುಷ್ಯ ಹೋಮದ ಮೂಲಕವಾಗಿ ಮಾಡಿಕೊಳ್ಳುವುದರಿಂದ ಪ್ರತಿ ವರ್ಷವೂ ನಮಗೆ ನಿತ್ಯ ಆಯುಷ್ಯ ಇದ್ದಾಗೆ ಆಯುರ್ಹೀನ ಮನುಷ್ಯಾಣಾಂ ಲಕ್ಷಣೇ ಕಿಂ ಪ್ರಯೋಜನಂ ಆಯುಷ್ಯ ಇಲ್ಲದೇ ಇರತಕ್ಕಂತಹ ಮನುಷ್ಯನಿಗೆ ಲಕ್ಷಣವನ್ನು ಹೇಳಿ ಏನು ಪ್ರಯೋಜನ ಆದ್ದರಿಂದ ಮನುಷ್ಯನು ಗ್ರಹಗಳಲ್ಲಿ ಬೇಡಬೇಕಾಗಿರ್ತಕ್ಕಂಥದ್ದು ನಮಗೆ ಆಯುಷ್ಯವನ್ನು ಕೊಡು ಆಮೇಲೆ ಆರೋಗ್ಯವನ್ನು ಕೊಡು ಆಮೇಲೆ ಸಂಪತ್ತು ಅಲ್ವೇ ಆಯುಷ್ಯ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರ್ತದೆ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡ್ರೆ ಆಯುಷ್ಯ ಚೆನ್ನಾಗಿರ್ತದೆ ಅದು ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಪ್ರತಿ ಮನೆ ಮನೆಯಲ್ಲೂ ಸಹಿತವಾಗಿ ನೀವು ಹುಟ್ಟುಹಬ್ಬದ ಆಚರಣೆ ಮಾಡಿಕೊಳ್ಳುವಾಗ ಕ್ಯಾಂಡಲ್ ಹಚ್ಚೋದಾಗಲಿ ಅಥವಾ ಕೇಕ್ ಕಟ್ ಮಾಡೋದಾಗಲಿ ಅದನ್ನು ಮಾಡುವುದಕ್ಕಿಂತ ಆಯುಷ್ಯ ಹೋಮವನ್ನು ಮಾಡಿಕೊಳ್ಳಿ ಅದರಿಂದ ನೂರಾರು ವರ್ಷಗಳವರೆಗೆ ಆರೋಗ್ಯವಂತರಾಗಿರ್ತೀರಿ ಅದರಿಂದ ನಿಮಗೆ ಸಾಕಷ್ಟು ಸುಖ ಸಂಪತ್ತು ನೆಲೆಸ್ತದೆ ಅದೇ ಸೂಕ್ತವಾಗಿರತಕ್ಕಂಥದ್ದು ಇದೆಲ್ಲವೂ ಸಹಿತವಾಗಿ ಬೇಕು ಆಡಂಬರಕ್ಕೆ ಆಡಂಬರವೇ ವಿನಃ ಇದು ಆಯುಷ್ಯವನ್ನು ಕೊಡುವುದಲ್ಲ ಆದರೆ ಆಯುಷ್ಯಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಆಯುಷ್ಯ ಹೋಮ ಅದನ್ನು ಮಾಡಿಕೊಳ್ಳಿ ಅದರಿಂದ ಅನುಕೂಲವಾಗುತ್ತೆ ಇದು ತಮ್ಮೆಲ್ಲರ ಪ್ರೀತಿಗಾಗಿ ನಮ್ಮ ಶಿಷ್ಯರೆಲ್ಲರೂ ಸೇರಿಕೊಂಡು ಇವರೆಲ್ಲರೂ ಒಬ್ಬೊಬ್ಬರು ಬೃಹಸ್ಪತಿಗಳಿದ್ದಾಗೆ ಸಾಕಷ್ಟು ವೇದಾಧ್ಯಯನವನ್ನು ಮಾಡಿದವರು ಜ್ಯೋತಿಷ್ಯಜ್ಞರು ಇವರಂತೂ ಅಷ್ಟಮಂಗಲವನ್ನೇ ಓದ್ದವರು ಹೀಗಾಗಿ ಸಾಕಷ್ಟು ಅಧ್ಯಯನ ಮಾಡಿರ್ತಕ್ಕಂತಹ ಪುರೋಹಿತ ವರ್ಗಾದಿಗಳು ಪುರೋಹಿತರೆಲ್ಲರೂ ಸೇರಿ ಇವತ್ತಿನ ದಿವಸ ಹುಟ್ಟುಹಬ್ಬದ ಆಚರಣೆಯನ್ನು ವಿಶೇಷವಾಗಿ ನಮ್ಮ ಸುವರ್ಣ ಸಂಕಲ್ಪದಲ್ಲಿ ಆಚರಣೆ ಮಾಡಿದ್ದಾರೆ ನಮಗೂ ಸ್ವಲ್ಪ ಆನಂದದ ವಿಷಯ ಹೆಮ್ಮೆಯ ವಿಷಯವೂ ಆಗಿರ್ತಕ್ಕಂಥದ್ದು ನಮ್ಮ ಸುವರ್ಣ ಸಂಕಲ್ಪದ ಗಣಾಧ್ಯಕ್ಷ ಗಣಪತಿ ಇದ್ದಾನೆ ಅವನು ಸರ್ವಾಧ್ಯಕ್ಷ ಎಲ್ಲರಿಗೂ ಅಧ್ಯಕ್ಷ ಅವನು ಆ ಸರ್ವಾಧ್ಯಕ್ಷನಾಗಿರ್ತಕ್ಕಂತಹ ಗಣಾಧ್ಯಕ್ಷನು ನಮಗೆ ಹಾಗೂ ನಿಮಗೆಲ್ಲರಿಗೂ ಸಹಿತವಾಗಿ ಆಯುಷ್ಯವನ್ನು ಆರೋಗ್ಯವನ್ನು ಭಾಗ್ಯವನ್ನು ನೆಮ್ಮದಿಯನ್ನು ಸಂತಸವನ್ನು ಜೊತೆಯಲ್ಲಿ ಪ್ರತಿನಿತ್ಯವೂ ಸುವರ್ಣ ಸಂಕಲ್ಪವನ್ನು ನೋಡುವ ಭಾಗ್ಯವನ್ನು ದಯಪಾಲಿಸಲಿ ಅಂತ ಗಣಾಧ್ಯಕ್ಷರಲ್ಲಿ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಸಹಿತವಾಗಿ ಸುವರ್ಣ ಸಂಕಲ್ಪದ ವತಿಯಿಂದ ವಿಶೇಷ ಆಶೀರ್ವಾದಗಳು ನಾನು ಕೈಯೆತ್ತಿ ಮುಗಿಯಲಿಕ್ಕಾಗಲ್ಲ ಕಾರಣ ಯಾಕೆಂತಂದರೆ ಇಲ್ಲಿ ಬೃಹದಾಕಾರವಾಗಿರ್ತಕ್ಕಂಥ ಮಾಲೆಯನ್ನು ಹಾಕಿಬಿಟ್ಟಿದ್ದಾರೆ ಆದ್ದರಿಂದ ಒಂದು ಕೈಯನ್ನು ಎರಡೂ ಕೈಯನ್ನು ಎತ್ತು ಮುಗಿಯೋ ಹಾಗಿಲ್ಲ ಅದು ದೇವತೆಗಳ ಕೆಲಸ ನಮ್ಮ ಕೆಲಸ ಅಲ್ಲ ಆದ್ದರಿಂದ ತಮಗೆಲ್ಲರಿಗೂ ಸಹಿತವಾಗಿ ಇಲ್ಲೇ ಇಲ್ಲಿಂದಲೇ ನಾನು ನಮಸ್ಕಾರವನ್ನು ಸಲ್ಲಿಸ್ತೇನೆ ಶುಭ ವಸ್ತು ಒಳ್ಳೆಯದಾಗಲಿ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ದೇವಸ್ಥಾನವನ್ನು ನೋಡ್ತಾ ಇದ್ದೀರಿ ಎಲೆ ಮರೆಕಾಯಿಯಾಗಿ ಇನ್ನೆಷ್ಟೋ ದೇವಸ್ಥಾನಗಳಿದ್ದಾವೆ ಆದರೂ ಸಹಿತವಾಗಿ ನಮಗೆ ಕಾಶಿಯ ದರ್ಶನವಾಗಬೇಕಾಗಿರ್ತಕ್ಕಂಥದ್ದು ಗಂಗಾ ಸ್ನಾನ ಗಂಗಾಪಾನ ಜೊತೆಯಲ್ಲಿ ವಿಶ್ವೇಶ್ವರನ ದರ್ಶನ ಅನ್ನಪೂರ್ಣೇಶ್ವರಿ ದರ್ಶನ ಕಾಲಭೈರವನ ದರ್ಶನ ಹನುಮಾನ್ ಘಾಟು ಮಣಿಕರ್ಣಿಕಾ ಘಾಟು ಇತ್ಯಾದಿ ಹತ್ತು ಹಲವು ವಿಚಾರಗಳನ್ನು ಹೊತ್ತು ಅದನ್ನು ತಮಗೆಲ್ಲರಿಗೂ ತೋರಿಸುವುದಕ್ಕೋಸ್ಕರವಾಗಿ ನಾವು ಕಾಶಿಗೆ ಹೋಗ್ತಾ ಇದ್ದೇವೆ ಶೂಟಿಂಗಿಗಾಗಿ ತದನಂತರ ತಮಗೆಲ್ಲರಿಗೂ ಸಹಿತವಾಗಿ ಕಾಶಿ ದರ್ಶನವನ್ನು ಮಾಡಿಸ್ತಾ ಇದ್ದೇವೆ ತುಂಬ ವಿಶೇಷವಾಗಿರತಕ್ಕಂಥ ದರ್ಶನ ನಿರೀಕ್ಷೆ ಮಾಡಬೇಕಾಗಿರತಕ್ಕಂಥದ್ದು ಇನ್ನೇನು ಸ್ವಲ್ಪ ದಿವಸದಲ್ಲಿ ಕಾಶಿಯ ದರ್ಶನವನ್ನು ಮಾಡ್ಕೊಳ್ತೀರಿ ಗಂಗಾ ದರ್ಶನವನ್ನು ಮಾಡ್ಕೊಳ್ತೀರಿ ಗಂಗಾರತಿಯನ್ನು ನೋಡ್ತೀರಿ ಎಲ್ಲರಿಗೂ ವಿಶ್ವೇಶ್ವರನು ಸದಾಕಾಲದಲ್ಲೂ ಅನುಗ್ರಹವನ್ನು ಮಾಡಲಿ ಶುಭವಾಗಲಿ ಧನ್ಯವಾದಗಳು ಗುರುಗಳೇ ಗುರುಗಳೇ ನಿಮ್ಮ ಜನ್ಮದಿನದ ಸುಸಂದರ್ಭದಲ್ಲಿ ಆ ಭಗವಂತನನ್ನು ನಾವು ಬೇಡ್ಕೊಳ್ಳೋದಿಷ್ಟೇ ನಿಮಗೆ ಒಳ್ಳೆ ಆರೋಗ್ಯ ಒಳ್ಳೆ ಆಯುಷ್ಯ ಸದಾ ಶಕ್ತಿ ಬಲ ಎಲ್ಲವನ್ನು ಆ ಭಗವಂತ ಕರುಣಿಸಲಿ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಕೂಡ ಮುನ್ನುಗ್ತೀವಿ ಅಂತ ನಾವು ಹೇಳೋದಕ್ಕೆ ಬಯಸ್ತೀವಿ ಗುರುಗಳೇ ಧನ್ಯವಾದ ಧನ್ಯವಾದಗಳು ವೀಕ್ಷಕರೇ ಈ ದಿನ ಸುದಿನ ನಿಮಗೆ ಗೊತ್ತು ನಮ್ಮ ಗುರುಗಳ ಜನ್ಮದಿನ ಈ ನಮ್ಮ ವೇದಿಕೆಯಲ್ಲಿ ನಾವು ಈಗಷ್ಟೇ ಮಾಡಿದ್ದೀವಿ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ನಮ್ಮ ಎಂದಿನಂತೆ ಯೋಗ ಸಂಕಲ್ಪ ಜೊತೆಗೆ ಪರಿಹಾರ ಸಂಕಲ್ಪ ಹಾಗೆ ಈ ವಿಶೇಷ ದಿನದಂದು ರಾಶಿಗಳ ರಾಶಿಫಲ ಯಾವ ರೀತಿ ಇದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಪರಿಹಾರ ಸಂಕಲ್ಪ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ ಓದೋಣ ನಮಸ್ಕಾರ ಗುರುಜಿ ನನ್ನ ಹೆಸರು ಅಕ್ಷತಾ ಊರು ಗೋಕಾಕ್ ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಹುಟ್ಟಿದ ದಿನಾಂಕ 29/10/97 ಬೆಳಗ್ಗೆ 10:35 AM ಬುಧವಾರದ ದಿನ ಹುಟ್ಟಿರೋದು ಕನ್ಯಾ ರಾಶಿ ಹಸ್ತ ನಕ್ಷತ್ರ
ನನಗೆ ಕುಜದೋಷ ಇದೆ ಅಂತ ಹೇಳಿದ್ರು ನಮ್ಮ ಊರಿನಲ್ಲಿ ಅದಕ್ಕೆ ಕುಂಭ ವಿವಾಹ ಮಾಡಿಸಿದೀವಿ 2 ವರ್ಷ ಆಯ್ತು ಆದರೂ ಮದುವೆ ಇನ್ನು ಫಿಕ್ಸ್ ಆಗಿಲ್ಲ ಯಾವಾಗ ಆಗುತ್ತೆ ಮದುವೆ ಮಾಡಿದ ನಂತರ ಮುಂದಿನ ಲೈಫ್ ಯಾವ ರೀತಿ ಇರುತ್ತೆ ದಯಮಾಡಿ ತಿಳಿಸ್ಕೊಡಿ ಗುರುಗಳೇ ಧನ್ಯವಾದಗಳು ಅಂತ ಅಕ್ಷತಾ ಇಮೇಲ್ ಬರೆದಿದ್ದಾರೆ ಈ ದಿವಸದ ಪರಿಹಾರ ಸಂಕಲ್ಪದಲ್ಲಿ ವಿಶೇಷವಾಗಿ ಗೋಕಾಕನಿಂದ ಅಕ್ಷತಾ ಬಿ ಮರಾಠೆ ಅವರು ಒಂದು ಇಮೇಲ್ ಕಳಿಸಿದ್ದಾರೆ ಅವರ ಜಾತಕದಲ್ಲಿ ಕುಜದೋಷ ಇದೆ ಹೇಳುವಂತಹ ದೃಷ್ಟಿಯಿಂದ ಕುಂಭ ವಿವಾಹವನ್ನು ಮಾಡಿದಾರಂತೆ ಇನ್ನು ವಿವಾಹ ಆಗಿಲ್ಲ ವಿವಾಹ ಯಾವಾಗ ಆಗುತ್ತೆ ದೋಷ ಏನಾದರೂ ಇದೆಯಾ ಹೇಳುವಂತಹದ್ದನ್ನ ಪ್ರಶ್ನೆಯ ಮೂಲಕವಾಗಿ ಕೇಳಿದ್ದಾರೆ ಅವರ ಜಾತಕವನ್ನು ನೋಡುವಾಗ ಧನುರ್ಲಗ್ನವಾಗಿದೆ ಲಗ್ನದಲ್ಲೇ ಮಾಂದ್ಯ ಉದಯವಾಗಿರತಕ್ಕಂತದ್ದು 4ನೇ ಮನೆಯಲ್ಲಿ ಶನಿ ಇದ್ದಾನೆ 12ನೇ ಮನೆಯಲ್ಲಿ ಕುಜ ಜೊತೆಯಲ್ಲಿ ವಿಶೇಷವಾಗಿ ಚಂದ್ರನಿಂದ ಸಪ್ತಮದಲ್ಲಿ ಶನಿ ಆಯಿತು ಹಸ್ತ ನಕ್ಷತ್ರ ಕನ್ಯಾ ರಾಶಿ ನೋಡಿ ಇಲ್ಲಿ ದೋಷ ಇಲ್ಲಿ ಕುಜನ ದೋಷ ಅಲ್ಲ ಕುಜ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಸ್ವಕ್ಷೇತ್ರೇ ಮಿತ್ರಕ್ಷೇತ್ರಾಣಂ ಕುಜ ದೋಷೋ ನ ವಿದ್ಯತೆ ಹೇಳುವ ಪ್ರಕಾರವಾಗಿ ಇಲ್ಲಿ ಅಂಗಾರಕನ ದೋಷ ಇಲ್ಲ ಮಾಂಗಲಿಕ ದೋಷ ಇಲ್ಲ ಕುಜನ ದೋಷ ಇಲ್ಲ ಕುಂಭ ವಿವಾಹವನ್ನು ಮಾಡಿದ್ದಾರೆ ಮಾಡಿದ್ದು ತಪ್ಪು ಅಂತಲ್ಲ ಇರಲಿ ಆದರೆ ಚಂದ್ರನಿಂದ ಸಪ್ತಮದಲ್ಲಿ ಶನಿ ಇಟ್ಕೊಂಡಿದ್ದಾನೆ ಲಗ್ನದಿಂದ ಪಾತಾಳ ಸ್ಥಾನದಲ್ಲಿ ಆ ಶನಿಗೆ ಚಂದ್ರನ ದೃಷ್ಟಿ ಶತ್ರುವಿನ ದೃಷ್ಟಿ ಆಗಿರತಕ್ಕಂತದ್ದು ಹೀಗಿರುವಾಗ ವೈವಾಹಿಕ ಜೀವನಕ್ಕೆ ಮಾರಕ ಹೇಳಿಕೆಯ ಮಾತು ಹಚ್ಚಿಕೊಡುವವರ ತೊಂದರೆ ಹಚ್ಚಿಕೊಡುವವರ ಮಾತು ಅದಕ್ಕೆ ಪರಿಹಾರ ಅವಶ್ಯವಾಗಿ ಬೇಕಾಗಿರತಕ್ಕಂತದ್ದು ಅದಕ್ಕಿಂತಲೂ ಮುಖ್ಯವಾಗಿ ಲಗ್ನದಲ್ಲಿ ಮಾಂದ್ಯ ಅಲ್ವೇ 9ನೇ ಮನೆಯಲ್ಲಿ ರಾಹು ನಿಂತುಕೊಂಡಿದ್ದಾನೆ ನಾಗದೋಷ ಇದೆ ಅದು ಶತ್ರುವಿನ ಮನೆಯಲ್ಲಿ ಸಿಂಹರಾಶಿಯಲ್ಲಿ ರಾಹು ಇದ್ದದ್ದರಿಂದ ನಾಗದೋಷಕ್ಕೆ ಪರಿಹಾರ ಬೇಕು ನಾಗಶಾಂತಿಯನ್ನು ಮಾಡ್ಕೊಳ್ಳಿ ಮಾಂದಿ ಶಾಂತಿ ಮಾಡ್ಕೊಳ್ಳಿ ಆಗ ಶೀಘ್ರ ವಿವಾಹ ಆಗ್ತದೆ ಈ ವರ್ಷವೇ ವಿವಾಹ ಭಾಗ್ಯ ಇರತಕ್ಕಂತದ್ದಿದೆ 2023ನೇ ಇಸ್ವಿ ಮಾರ್ಚ್ ಒಳಭಾಗದಲ್ಲಿ ಗುರು ಸಪ್ತಮದಲ್ಲಿ ಇರುವುದರಿಂದ ವಿವಾಹಕ್ಕೆ ಅನುಕೂಲಕರವಾಗಿರತಕ್ಕಂತದ್ದು ಮಾಂದಿ ಶಾಂತಿ ನಾಗಶಾಂತಿ ಅತಿ ಅವಶ್ಯಕ ಮಾಡ್ಕೊಳ್ಳಿ ಶೀಘ್ರವಾಗಿ ವಿವಾಹ ಆಗ್ತದೆ ಶುಭವಾಗಲಿ ಅಕ್ಷತಾರವರೇ ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ವಿವಾಹ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತ ಸಮಯ ಮೇಷರಾಶಿಯವರಿಗೆ ಕುಜ ಮತ್ತು ರಾಹುವಿನ ಯುತಿ ಕುಜನು ಜನ್ಮರಾಶಿಯಲ್ಲಿದ್ದಾಗ ರುಚಕ ಯೋಗವನ್ನು ಕೊಡ್ತಾನೆ ಉಚ್ಚನಾಗಿದ್ದಾಗ ಶುಭ ಫಲವನ್ನು ಕೊಡ್ತಾನೆ ಕುಜನೂ ಸಹಿತವಾಗಿ ತಾರಕ ಗ್ರಹಗಳಲ್ಲಿ ಒಬ್ಬರಾದ್ದರಿಂದ ರುಚಕ ಯೋಗದ ಫಲದಿಂದ ವ್ಯಾಪಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ ನೆಮ್ಮದಿ ಸಂತಸ ಇರತಕ್ಕಂಥದ್ದಿದೆ ನೋಡಿ ಕುಜನು ನಿಮ್ಮ ರಾಶಿಯಲ್ಲಿರುವುದರಿಂದ ರಕ್ತ ಸಂಬಂಧವಾದಂತಹ ಕಾಯಿಲೆಗಳು ಇದ್ದರೂ ಸಹಿತವಾಗಿ ಅದರಿಂದ ಪರಿಮಾರ್ಜನೆಯನ್ನು ಹೊಂದಲಿಕ್ಕೆ ಅವಕಾಶ ಇರತಕ್ಕಂಥದ್ದಿದೆ ಆದರೆ ರಾಹುವಿನ ಜೊತೆಯಲ್ಲಿರುವುದರಿಂದ ಗಂಟು ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಇರತಕ್ಕಂಥದ್ದು ಗರಳ ರೋಗ ಕಾಲಿನಲ್ಲಿ ಗಂಟು ಗಂಟಾಗಿ ಅಥವಾ ಸೊಂಟದ ಗಂಟಿನ ಭಾಗದಲ್ಲಿ ತೊಂದರೆ ಕುತ್ತಿಗೆ ಹಿಂಭಾಗದಲ್ಲಿ ತೊಂದರೆ ತಲೆಯಲ್ಲಿ ಗಂಟು ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಗುಪ್ತಾಂಗದಲ್ಲೂ ಸಹಿತವಾಗಿ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಜನು ರಾಹುವಿನ ಒಟ್ಟಿಗೆ ಇರುವುದರಿಂದ ಕಾರಣ ನಮ್ಮ ದೇಹದ ಗುಪ್ತ ಭಾಗಕ್ಕೆ ಅಧಿಪತಿಯೂ ಸಹಿತವಾಗಿ ಕುಜನೇ ಅಧಿಪತಿಯಾದ್ದರಿಂದ ಈ ರೀತಿಯಾದಂತಹ ತೊಂದರೆಗಳು ಬರುವಂತಹ ಸಾಧ್ಯತೆ ಕೆಲವರಿಗೆ ಚರ್ಮರೋಗ ಕೆಲವರಿಗೆ ಗಂಟು ರೋಗ ಕೆಲವರಿಗೆ ಮರ್ಮಾಂಗಕ್ಕೆ ತೊಂದರೆ ಇತ್ಯಾದಿಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ದೋಷ ಪರಿಹಾರಕ್ಕಾಗಿ ನೀವು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಬೇಕು ಮೃತ್ಯುಂಜಯನ ಆರಾಧನೆ ಮಾಡಿಕೊಳ್ಬೇಕು ಶಿವನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಸ್ತೋತ್ರವನ್ನು ಓದುವುದರಿಂದ ಶಿವನು ಸುಪ್ರೀತನಾದರೆ ಮೃತ್ಯುವನ್ನೇ ಗೆಲ್ಲಬಲ್ಲಿರಿ ಮೃತ್ಯುವಿನಿಂದ ಪಾರಾಗಲಿಕ್ಕೆ ಶಿವಾರಾಧನೆ ಅತ್ಯವಶ್ಯಕವಾಗಿರತಕ್ಕಂಥದ್ದು ಸುಬ್ರಹ್ಮಣ್ಯನ ಆರಾಧನೆಯಿಂದ ರೋಗ ನಿವಾರಣೆಯಾಗ್ತದೆ ಇಂದಿನ ದಿವಸ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಇವತ್ತಿನ ದಿವಸ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ದಕ್ಷಿಣ ದಿಕ್ಕಿನ ಪ್ರಯಾಣದಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಪೂರ್ವ ದಿಕ್ಕಾದರೂ ಸಹಿತವಾಗಿ ನಿಮಗೆ ಅನುಕೂಲಕರವಾಗಿದೆ ಜೊತೆಯಲ್ಲಿ ನಿಮ್ಮ ಸಂಖ್ಯೆ 9 9ನ್ನು ಬಳಸಿಕೊಳ್ಳುವುದರಿಂದ ನಿಮಗೆ ಇಂದಿನ ದಿವಸ ಅನುಕೂಲ ಇದೆ ಮಾಡ್ಕೊಳ್ಳಿ ಶುಭ ಉಂಟಾಗ್ತದೆ ಮೇಷರಾಶಿಯವರು ನೋಡಿ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಾದಂತಹ ಕುಜನು ವ್ಯಯಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ ವಿಪರೀತ ಖರ್ಚು ಬಂಧು ಬಾಂಧವರ ಆಗಮನ
ಅದರಿಂದಲೂ ಖರ್ಚು ಸಾಕಷ್ಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ದೈಹಿಕವಾದಂತಹ ಅನಾರೋಗ್ಯದ ನಿಮಿತ್ತವಾಗಿ ಖರ್ಚಾಗುವ ಸಾಧ್ಯತೆ. ಧನಸ್ಥಾನದಲ್ಲಿ ನಿಮ್ಮ ರಾಶಿಯಾಧಿಪತಿ, ಧನಾಧಿಪತಿ ವಿಕ್ರಮ ಸ್ಥಾನದಲ್ಲಿ ಸುಖಾಧಿಪತಿಯ ಒಟ್ಟಿಗೆ ನಿಂತುಕೊಂಡಿದ್ದಾನೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸುಖ ಉಂಟೋ, ನೆಮ್ಮದಿ ಉಂಟೋ, ಸಂತಸ ಉಂಟೋ, ದಾಂಪತ್ಯದ ವಿಷಯದಲ್ಲಿ ಅಷ್ಟೇನು ಸುಖ ಇಲ್ಲ. ಸದಾಕಾಲದಲ್ಲೂ ಸಣ್ಣ ಪುಟ್ಟ ಮನಸ್ತಾಪಗಳು, ಜಗಳ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ವೃಷಭ ರಾಶಿಯವರಿಗೆ. ಭಾಗ್ಯದಲ್ಲಿರ್ತಕ್ಕಂತಹ ಶನಿಯಿಂದ ಭಾಗ್ಯವೃದ್ಧಿ, ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಜಯ, ಮನಸ್ಸಿಗೊಂದು ರೀತಿಯಾದಂತಹ ಸಮಾಧಾನ. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷಿ ವಾ ಭೃಗುನಂದನ ಹೇಳುವ ಪ್ರಕಾರವಾಗಿ ಯಕ್ಷಿಣಿ ದುರ್ಗಾ ಆರಾಧನೆಯನ್ನು ಮಾಡುವುದರಿಂದ ಕೊಲ್ಲೂರು ಕುಂದಾಪುರದ ಮಧ್ಯಭಾಗದಲ್ಲಿರತಕ್ಕಂತಹ ಮಾರಣಕಟ್ಟೆಯ ತಾಂಬೂಲ ಯಕ್ಷಿ ಮಾರಣ ಯಕ್ಷಿಯ ದರ್ಶನ ಮಾತ್ರದಿಂದ ನಿಮ್ಮ ಎಷ್ಟೋ ದೋಷಗಳು ನಿವಾರಣೆ ಆಗ್ತದೆ. ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ. ವೃಷಭ ರಾಶಿಯವರು ಬಿಳಿ ಬಣ್ಣದ ವಸ್ತ್ರ, ನಿಮ್ಮ ಸಂಖ್ಯೆ 6, ಉಪಯೋಗಿಸ್ಕೊಳ್ಳಿ, ಅನುಕೂಲವಾಗ್ತದೆ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ, ಪಂಚಮಾಧಿಪತಿ. ಮಕ್ಕಳಿಂದ ನೆಮ್ಮದಿ, ಮಕ್ಕಳಿಂದ ಸುಖ, ಮಕ್ಕಳಿಂದ ಸೌಲಭ್ಯಗಳು ಒದಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವಿದೇಶದಲ್ಲಿರ್ತಕ್ಕಂತಹ ನಿಮ್ಮ ಮಕ್ಕಳು ನಿಮಗೆ ಗೌರವವನ್ನು ಕೊಡ್ತಾರೆ, ಒಳ್ಳೆಯ ಮಾತನಾಡಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ನಿಮ್ಮ ಜೀವನದಲ್ಲಿ ಸೌಖ್ಯ ಜಾಸ್ತಿ ಇರತಕ್ಕಂಥದ್ದಿದೆ. ಸುಖವನ್ನೇ ಕೊಡತಕ್ಕಂತಹ ಶುಕ್ರನು ನಿಮ್ಮ ರಾಶಿಯಲ್ಲಿರುವುದರಿಂದ ಸುಖ ಪ್ರಾಪ್ತಿ. ಆದರೆ ಅಷ್ಟಮದಲ್ಲಿರ್ತಕ್ಕಂತಹ ಶನಿಯಿಂದ ಸಾಕಷ್ಟು ತೊಂದರೆ ಬರುತ್ತದೆ. ಅಪರಾಧಿಯಾಗಿ ನಿಲ್ಲಿಸಬಹುದು ಅಥವಾ ನಿಮ್ಮ ಆಯುಷ್ಯಕ್ಕೆ ಕುತ್ತು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಿ. ಸುಂದರಕಾಂಡ ಪಾರಾಯಣವನ್ನು ಓದಿ. ಒಂದು ಸುಂದರಕಾಂಡದಲ್ಲಿ 68 ಸರ್ಗಗಳಿರ್ತವೆ. ಆ 68 ಸರ್ಗವನ್ನು 16 ದಿವಸದಲ್ಲಿ ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪತೆ ಪ್ರಭು ಹೇಳುವಂತಹ ಆಧಾರದಂತೆ, ಮಮ ಸೀತಾಪತಿ ಪ್ರಭು, ನನ್ನ ಸೀತಾಪತಿಯಾಗಿರ್ತಕ್ಕಂತಹ ಪ್ರಭುವಾಗಿರತಕ್ಕಂತಹ ರಾಘವನು ವಿಜಯಂ ದದ್ಯಾತ್ ವಿಜಯವನ್ನು ಕೊಡ್ತಾನೆ. ಸುಂದರಕಾಂಡವನ್ನು ಮಾಡಿಕೊಳ್ಳಿ, ಅದರಿಂದ ಅನುಕೂಲವಾಗ್ತದೆ. ಮಿಥುನ ರಾಶಿಯವರಿಗೆ ಶುಭವಾಗುತ್ತೆ. ಹಸಿರು ಬಣ್ಣದ ಬಟ್ಟೆ ನಿಮಗೆ ಅನುಕೂಲ. ಯಾವ ಹಸಿರು? ಗಿಳಿ ಹಸಿರು ಬಣ್ಣದ ಬಟ್ಟೆ, ಶುಕತನು ನಿಭಾಹ. ಗಿಳಿ ಹಸಿರು ಬಣ್ಣದ ಬಟ್ಟೆ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ನಿಮ್ಮ ಸಂಖ್ಯೆ ಇಂದಿನ ದಿವಸ 5, ಉಪಯೋಗಿಸ್ಕೊಳ್ಳಿ, ಶುಭವಾಗ್ತದೆ. ನೋಡಿ, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರವಿ ಬುಧರ ಯುತಿ, ಬುಧಾದಿತ್ಯ ಯೋಗ, ನಿಪುಣ ಯೋಗ, ಚೈತನ್ಯ ಯೋಗವನ್ನು ಕೊಡತಕ್ಕಂಥದ್ದು. ಮನುಷ್ಯನು ಚೈತನ್ಯಶೀಲನಾಗಿದ್ದಾಗ, ನೈಪುಣ್ಯತೆಯನ್ನು ಹೊಂದಿದಾಗ ಜನಮಾನ್ಯತೆಯನ್ನು ಪಡೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಅದಕ್ಕೋಸ್ಕರವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಸೂರ್ಯ ನಮಸ್ಕಾರ ಇತ್ಯಾದಿಗಳನ್ನು ಪ್ರತಿನಿತ್ಯವೂ ಮಾಡುವುದರಿಂದ ಜನಮನ್ನಣೆಯೂ ಇರ್ತದೆ. ತನ್ಮೂಲಕವಾಗಿ ಜನಾರ್ದನನ ಸೇವೆಯನ್ನೂ ಮಾಡಲಿಕ್ಕೆ ಅನುಕೂಲ ಇರತಕ್ಕಂಥದ್ದು. ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯಭಾವದಲ್ಲಿರ್ತಕ್ಕಂತಹ ಗುರುವಿನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ಭಾಗ್ಯ ವೃದ್ಧಿ. ಪುರುಷರಿಗೆ ಭಾಗ್ಯ, ಸ್ತ್ರೀಯರಿಗೆ ಸೌಭಾಗ್ಯ, ಎರಡೂ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಇವತ್ತಿನ ದಿವಸ. ಮನೆ ದೇವರಿಗೆ ಇವತ್ತಿನ ದಿವಸ ತುಪ್ಪದ ದೀಪವನ್ನು ಹಚ್ಚಿಡಿ. ಕಾಮಾಕ್ಷಿ ದೀಪ ಇದ್ದಲ್ಲಿ ಅದನ್ನೇ ಹಚ್ಚಿ. ಕಾಮಾಕ್ಷಿಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ದೂರ. ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಶಿವನ ಉಪಾಸನೆ, ಶಿವನ ಮಂತ್ರವನ್ನು ಪಠನ ಮಾಡಿ. ನಮ ಶಿವ ಅಭ್ಯಾಂ ನವ ಯೌವನ ಅಭ್ಯಾಂ ಪರಸ್ಪರ ಶ್ಲಿಷ್ಟ ವಪುರ್ಧರಾಭ್ಯಾಂ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಮೋ ನಮ ಶಂಕರ ಪಾರ್ವತಿಭ್ಯಾಂ. ಈ ಮಂತ್ರವನ್ನು ಪಠನ ಮಾಡುವುದರಿಂದ ಪಾರ್ವತಿ ಪರಮೇಶ್ವರರ ಹಾಗೆ ಅನ್ಯೋನ್ಯ ದಾಂಪತ್ಯ ಜೀವನವನ್ನು ನಡೆಸ್ತೀರಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ಮಾಡಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರ, ಸಂಖ್ಯೆ 2, ಉಪಯೋಗಿಸ್ಕೊಳ್ಳಿ, ಅನುಕೂಲವಾಗ್ತದೆ. ಸುವರ್ಣ ಸಂಕಲ್ಪದಲ್ಲಿ ಈಗ ಪುಟ್ಟದೊಂದು ವಿರಾಮ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಯೋಗ ಸಂಕಲ್ಪ. ಯೋಗ ಸಂಕಲ್ಪದಲ್ಲಿ ಇಂದು ಯೋಗಬಿಂಬ ಸಂಸ್ಥೆಯ ಯೋಗ ಶಿಕ್ಷಕಿಯಾದ ನಯನಾರವರು ನಮಗೆ ಯೋಗ ಒಂದನ್ನು ಕಲಿಸ್ಕೊಡ್ತಾ ಇದ್ದಾರೆ, ಬನ್ನಿ ಕಲ್ತ್ಕೊಳ್ಳೋಣ. ನಮಸ್ತೆ.
ಸೊ ತುಂಬಾ ವಯಸ್ಸಾಗಿರೋರು, ಏಜ್ ಆಗಿರೋರು, ಅಥವಾ ಯಾವ್ದಾದ್ರೂ ನೀ ರಿಲೇಟೆಡ್ ಇಶ್ಯೂ ಇರ್ಬೋದು ಅಥವಾ ಆಂಕಲ್ ರಿಲೇಟೆಡ್ ಇಶ್ಯೂ ಇಂದ ಅವರು ಎಲ್ಲ ನಿಂತ್ಕೊಂಡು ಮಾಡೋಂಥ ಅಭ್ಯಾಸ ಅಥವಾ ಎಲ್ಲ ಅಭ್ಯಾಸನು ಸೂರ್ಯ ನಮಸ್ಕಾರ ಆಗಿರ್ಬೋದು, ಬೇರೆ ಬೇರೆ ಆಸನಗಳು ಮಾಡೋದು ಅವ್ರಿಗೆ ಕಷ್ಟ ಆಗಿರ್ಬೋದು. ಬಟ್ ಒನ್ ಥಿಂಗ್ ನಾವು ಮೈಂಡಲ್ಲಿ ಇಟ್ಕೊಳ್ಬೇಕು, ನಥಿಂಗ್ ಇಸ್ ಇಂಪಾಸಿಬಲ್. ನಾವು ಕೂತಲ್ಲಿ ಕೂಡ ಥೈಸನ್ನ ಅಥವಾ ಸ್ಟಮಕ್ನ ಅಥವಾ ಚೆಸ್ಟನ್ನ ಸ್ಟ್ರೆಂಥನ್ ಮಾಡ್ಬೋದು. ಕೆಲವು ಸಿಂಪಲ್ ಆಗಿರೋ ಸ್ಟ್ರೆಚಸ್ ನೀವು ಇದನ್ನ ಸೋಫಾ ಮೇಲೆ ಕುತ್ಕೊಂಡು ಕೂಡ ಮಾಡ್ಬೋದು ಅಥವಾ ಬೆಡ್ ಮೇಲೆ ಕುತ್ಕೊಂಡು ಕೂಡ ಮಾಡ್ಬೋದು. ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಒನ್, ಟು ಟೋನ್ ಯೋರ್ ಥೈಸ್ ಅಥವಾ ಸ್ಟ್ರೆಂಥನ್ ಯೋರ್ ಥೈಸ್. ಇದು ಮಂಡಿ ಪೇನ್ ಇರೋರು ಅಥವಾ ನೀ ಇಶ್ಯೂ ಇರೋರು ಜಾಸ್ತಿ ಹೊತ್ತು ನಿಲ್ಲಕ್ಕಾಗದೆ ಇರ್ಬೋದು, ಅವರಿಗೆ ಈ ಸ್ಟ್ರೆಚ್ ಪರ್ಟಿಕ್ಯುಲರ್ ಸ್ಟ್ರೆಚ್ ಇರೋದು ಫುಲ್ ಸ್ಟ್ರೆಂಥನ್ಸ್ ಲೋವರ್ ಪಾರ್ಟ್ ಆಫ್ ಯುವರ್ ಬಾಡಿ ಪ್ಲಸ್ ಅಬ್ಡಾಮ್. ಸೊ ಎರಡಕ್ಕೂ ಯೂಸ್ ಆಗೋವಂಥದ್ದು. ಒಂದು ಸಿಂಪಲ್ ಆಗಿರೋ ಸ್ಟ್ರೆಚ್ ಹೇಗೆ ಮಾಡೋದು ಅಂತ ನೋಡೋಣ. ದಂಡಾಸನ ಮತ್ತೆ ಬ್ಯಾಕ್ ಸ್ಟ್ರೇಟ್, ಪಾದ ಎರಡು ಮೇಲ್ಗಡೆ ಇರಬೇಕು, ಹಸ್ತ ಎರಡು ಪಕ್ಕದಲ್ಲಿರಬೇಕು. ಎಕ್ಸೇಲ್, ಉಸಿರು ಹೊರಗಡೆ ಹಾಕ್ತಾ ಲಿಫ್ಟ್, ಇನ್ಹೇಲ್ ಆ್ಯಂಡ್ ಡೌನ್, ಎಕ್ಸೇಲ್ ಆ್ಯಂಡ್ ಅಪ್, ಇನ್ಹೇಲ್ ಆ್ಯಂಡ್ ಡೌನ್. ಇದು ಮಾಡುವಾಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಮ್ಮ ಬೆನ್ನು ನೇರ ಇರಬೇಕು. ನಾವು ಹಿಂದೆ ಬೆನ್ನು ಅಥವಾ ವೆಯ್ಟ್ ಹಿಂದೆ ಹಾಕ್ತಾ ಕಾಲು ಎತ್ತಿದ್ರೆ ಅದು ನಮ್ಮ ಹೊಟ್ಟೆ ಭಾಗದ ಮೇಲೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಹೋಗೋಕ್ಕಾಗಲ್ಲ. ಸೊ ಬೆನ್ನು ನೇರ ಇಟ್ಕೊಂಡು ಎಕ್ಸೇಲ್ ಅಪ್, ಇನ್ಹೇಲ್ ಆ್ಯಂಡ್ ಡೌನ್. ನೀವು ಫಸ್ಟ್ ಟೈಮ್ ಮಾಡುವಾಗ, ಇವಾಗ ಇಮಿಡಿಯೇಟಾಗಿ ಟ್ರೈ ಮಾಡಿ ನೋಡ್ಬೋದು, ಫಸ್ಟ್ ಟೈಮ್ ಮಾಡುವಾಗ ಕಾಲು ತುಂಬ ಮೇಲ್ ಬರಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಭ್ಯಾಸ ಮಾಡ್ತಾ ಮಾಡ್ತಾ ಇಟ್ ವಿಲ್ ಬಿಕಮ್ ವೆರಿ ಈಸಿ. ಓಕೆ, ಹತ್ತು ಕೌಂಟು ಪಲ್ಸ್ ಮಾಡಿ, ಹತ್ತು ಕೌಂಟ್ ಸ್ಟೇ ಮಾಡಿ, ರಿಲ್ಯಾಕ್ಸ್. ಮತ್ತೆ ಆಪೋಸಿಟ್, ಹತ್ತು ಕೌಂಟ್ ಪಲ್ಸ್ ಮಾಡೋಣ, ಉಸಿರು ಹೊರಗಡೆ ಆಗ್ತಾ ಕಾಲ್ ಮೇಲೆ, ಉಸಿರು ಬಿಡ್ತಾ ಕಾಲ್ ಕೆಳಗೆ, ಅಪ್ ಸ್ಟೇ ಫಾರ್ 10 ಕೌಂಟ್ಸ್. ಸಿಂಪಲ್ ಆಗಿತ್ತಲ್ವಾ? ಲೆಟ್ ಅಸ್ ಆಲ್ ಟ್ರೈ ದಿಸ್. ಈ ಒಂದು ಯೋಗವನ್ನ ಕಲ್ಸ್ಕೊಟ್ಟಿದ್ದಕ್ಕೆ ನಯನಾರ್ ಅವರಿಗೆ ಧನ್ಯವಾದಗಳು. ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಾದಂತಹ ಶನಿ ಆರನೇ ಮನೆಯಲ್ಲಿದ್ದಾನೆ, ದುಸ್ಥಾನದಲ್ಲಿ. ದುಃಖದ ದಿವಸ, ದುಃಖದ ವಾರ್ತೆಯನ್ನು ಕೇಳ್ತೀರಿ, ದುಃಖದಿಂದ ಪರಿತಪಿಸ್ತೀರಿ, ಹಲವು ರೀತಿಯಾದಂತಹ ಮನಸ್ತಾಪಗಳು ಬರುವಂತಹ ಸಾಧ್ಯತೆ, ಅವಮಾನವಾದೀತು, ಜಾಗ್ರತೆ. ಮಿತ್ರರಿಂದ ಇವತ್ತಿನ ದಿವಸ ಅನುಕೂಲ ಇದೆ. ನೀವು ಮಾಡುವಂತಹ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಪಡೆಯಲಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಸೌಲಭ್ಯಗಳು ಒದಗಿ ಬರುವ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ನಿಮ್ಮ ರಾಶಿಯಿಂದ ಎಂಟನೇ ಭಾವದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ಗುರುವಿನ ಯುತಿ ಅಷ್ಟೇನು ಶುಭ ಅಲ್ಲ. ಗುರುವಿನ ಬಲ ಇಲ್ಲ, ಅಷ್ಟಮದ ಚಂದ್ರ ಶುಭ ಫಲವನ್ನು ಕೊಡುವುದಿಲ್ಲ. ಆದ್ದರಿಂದ ದುಃಖ ಪ್ರಾಪ್ತಿ, ಪರಿಹಾರಕ್ಕೆ ದುರ್ಗಾ ಆರಾಧನೆ ಅತಿ ಅವಶ್ಯಕವಾಗಿರತಕ್ಕಂಥದ್ದು. ಜೊತೆಯಲ್ಲಿ ಸಾಧ್ಯವಾದರೆ ಚಕ್ರಾಬ್ಜ ಪೂಜೆಯನ್ನು ಮಾಡಿಕೊಳ್ಳಿ, ಅದರಿಂದ ನಿಮಗೆ ಅನುಕೂಲವಾದೀತು. ನೋಡಿ, ಮನೆಯಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ತ್ರಿಯಂಬಕರ ಮಂತ್ರವನ್ನು ನೀವು ಜಪಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ, ಸಿಂಹರಾಶಿಯವರಿಗೆ ಆರೋಗ್ಯ ಭಾಗ್ಯ ಲಭಿಸ್ತದೆ. ದೋಷ ಪರಿಹಾರಕ್ಕೆ ಶಿವನ ಆರಾಧನೆ ಅತಿ ಅವಶ್ಯಕ. ಅರ್ಕ ಶಂಭು ಹೃದಾಗೃತಃ, ನಿಮ್ಮ ರಾಶಿಯಾಧಿಪತಿ ಸೂರ್ಯ, ಸೂರ್ಯನಿಗೆ ಶಂಭುವಿನ ಆರಾಧನೆ. ಆದ್ದರಿಂದ ಶಿವನ ಆರಾಧನೆಯನ್ನೇ ಮಾಡಿಕೊಳ್ಳಿ. ಸಾಧ್ಯವಾದರೆ ರುದ್ರಾಭಿಷೇಕ, ರುದ್ರಪಾರಾಯಣದಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ನಿಮಗಿಂದು ವಿಶೇಷವಾಗಿ ಕೆಂಪು ಬಣ್ಣದ ಬಟ್ಟೆ ಸಂಖ್ಯೆ 1 ಬಳಸಿಕೊಳ್ಳಿ, ಅನುಕೂಲವಾಗುತ್ತೆ ಸಿಂಹರಾಶಿಯವರು. ನೋಡಿ, ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಗುರುಚಂದ್ರ ಯೋಗ, ಗಜಕೇಸರಿ ಯೋಗ, ಸಪ್ತಮದಲ್ಲಿ ಕೇಂದ್ರದಲ್ಲಿ. ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಗುರು ನಿಂತ್ಕೊಂಡಿದ್ದಾನೆ, ಒಳ್ಳೆಯ ಫಲವನ್ನು ಕೊಡ್ತಾನೆ ಸಪ್ತಮದಲ್ಲಿದ್ದಾಗ ಗುರು. ಧನಕನಕ ವಸ್ತು ವಾಹನಾದಿಗಳಿಗೆ ಕೊರತೆ ಇಲ್ಲ, ಆರೋಗ್ಯ ಭಾಗ್ಯಕ್ಕೆ ಕೊರತೆ ಇಲ್ಲ, ವ್ಯವಹಾರಗಳಿಗೆ ತೊಂದರೆ ಇಲ್ಲ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಲಾಭವನ್ನು ಪಡೆಯುತ್ತೀರಿ. ಲಾಭದ ದಿವಸವಾಗಿರತಕ್ಕಂತಹದ್ದು. ಗಜಕೇಸರಿ ಸಂಜಾತ ತೇಜಸ್ವಿ, ತೇಜಸ್ವಿ ಇವತ್ತಿನ ದಿವಸ ನಿಮ್ಮ ಮುಖ ಕಮಲದ ಹಾಗೆ ಅರಳುತ್ತಾ ಇರ್ತದೆ, ಸುಂದರವಾಗಿ ಕಾಣ್ತಾ ಇರ್ತದೆ, ಸೌಭಾಗ್ಯಯುತರಾಗಿ ಕಾಣ್ತೀರಿ. ಒಟ್ಟಾರೆ ಇವತ್ತಿನ ದಿವಸ ಗಜಕೇಸರಿ ಯೋಗದ ಫಲವನ್ನು ಅನುಭವಿಸುವಂತಹ ವಿಶೇಷತೆ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನೀವು ಸಹಿತವಾಗಿ ಶಿವಪಂಚಾಕ್ಷರಿ ಜಪವನ್ನು ಜಪಿಸುವುದರಿಂದ 1008 ಕಡಿಮೆ ಇಲ್ಲದ ಹಾಗೆ ಶಿವಪಂಚಾಕ್ಷರಿ ಜಪವನ್ನು ಪಠನ ಮಾಡಿ
ಅದರಿಂದ ಶಿವ ಅನುಗ್ರಹವಾಗುತ್ತದೆ, ನಿಮ್ಮ ಕಷ್ಟವು ದೂರವಾಗುತ್ತದೆ. ತಿಳಿ ಹಸಿರು ಬಣ್ಣ 5 ನಿಮ್ಮ ಸಂಖ್ಯೆ, ಬಳಸಿಕೊಳ್ಳಿ, ಅನುಕೂಲವಾಗುತ್ತದೆ. ತುಲಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾನೆ. ಸದಾ ಕಾಲದಲ್ಲೂ ಕಾಲಿನ ಬೆರಳುಗಳ ಸಂದುಗಳಲ್ಲಿ ನವೆ ಉಂಟಾಗುವ ಸಾಧ್ಯತೆ, ಕಾಲಿನಲ್ಲಿ ನೋವು, ಕಾಲಿನಲ್ಲಿ ಗಂಟು ಗಂಟಾಗುವಿಕೆ, ರಕ್ತ ಹೆಪ್ಪುಗಟ್ಟುವಿಕೆ, ಆರೋಗ್ಯದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ನೋಡಿ, ನಿಮ್ಮ ರಾಶಿ ತುಲಾ ರಾಶಿ ಆದ್ದರಿಂದ ಎರಡು ಸೊಂಟದ ಭಾಗದಲ್ಲಿ ಸ್ವಲ್ಪ ಉಳುಕಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಎದ್ದೇಳುವಾಗ ನಿಮಗೆ ಆಧಾರಕ್ಕೆ ಏನಾದರೂ ವಸ್ತುಗಳು ಬೇಕಾದೀತು, ಸ್ವಲ್ಪ ಜಾಗೃತಿಯಾಗಿರಿ. ಕೂಡುವಾಗ, ಏಳುವಾಗ, ಮೇಲೆ ಹತ್ತುವಾಗ, ಕೆಳಗೆ ಇಳಿಯುವಾಗ ಸ್ವಲ್ಪ ಜಾಗೃತಿಯಾಗಿರಿ. ದೃಷ್ಟಿಪೋತಂ ನೆಸೆತ್ಪಾದಂ, ದೃಷ್ಟಿಯನ್ನಿಟ್ಟು ಹೆಜ್ಜೆಯನ್ನಿಡ್ತಾ ಬನ್ನಿ, ಇಲ್ಲದಿದ್ದಲ್ಲಿ ಹೆಜ್ಜೆ ತಪ್ಪುವ ಸಾಧ್ಯತೆ. ಪರಿಹಾರಕ್ಕೆ ನಿಮಗೆ ಬೇಕಾಗಿರತಕ್ಕಂಥದ್ದು ಇವತ್ತಿನ ದಿವಸ ಗಣಹೋಮ. ಗಣಹೋಮವನ್ನು ಮಾಡಿಕೊಳ್ಳುವುದರಿಂದ ದೋಷ ಪರಿಹಾರ. ಇಲ್ಲಿ ಗಣಹೋಮವನ್ನು ಮಾಡುವಾಗ 8 ದ್ರವ್ಯ ಇರುತ್ತದೆ: ಮೋದಕ, ಪ್ರಥುಕ, ಲಾಜ, ಸಕ್ತು, ಇಕ್ಷು, ತಿಲ, ನಾಳಿಕೇರ, ಕದಳಿ ಫಲ ಹೇಳುವಂತಹ 8 ದ್ರವ್ಯಗಳು. ಈ 8 ದ್ರವ್ಯಗಳನ್ನು ಸಹಿತವಾಗಿ ಮೇಲನ ಮಾಡಿದಾಗ, ಮೇಲನ ಮಾಡಿ ಅದನ್ನು ಕವಲದ ರೂಪದಲ್ಲಿ, ಉಂಡೆ ರೂಪದಲ್ಲಿ ಮಾಡಿ ಆನೆಯ ಬಾಯಿಗೆ ಹಾಕುವುದರಿಂದ ಅಥವಾ ಅಗ್ನಿಯ ಬಾಯಿಗೆ ಹಾಕುವುದರಿಂದ ಗಣಪತಿಯು ತುಷ್ಟನಾಗ್ತಾನೆ, ನಿಮ್ಮ ಕಷ್ಟವನ್ನು ದೂರ ಮಾಡ್ತಾನೆ. ಸಾಧ್ಯವಾದರೆ ಮಾಡಿಕೊಳ್ಳಿ ಇವತ್ತಿನ ದಿವಸ. ಶ್ವೇತವರ್ಣದ ಬಟ್ಟೆ ನಿಮಗೆ ಅನುಕೂಲ, ನಿಮ್ಮ ಸಂಖ್ಯೆ 6, ಬಳಸಿಕೊಳ್ಳಿ, ಅನುಕೂಲವಾಗ್ತದೆ. ತುಲಾರಾಶಿಯವರು, ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಮಾಂದಿ ಉದಯವಾಗಿರತಕ್ಕಂತಹದ್ದು. ಮಾಂದಿ ದೋಷದಿಂದ ಸಾಕಷ್ಟು ತೊಂದರೆ ಉಂಟಾಗುವ ಸಾಧ್ಯತೆ, ಮಂದ ಬುದ್ಧಿ, ನೆನಪು ಹೋಗ್ತದೆ. ಎಲ್ಲೋ ವಸ್ತುವನ್ನಿಟ್ಟಿರ್ತೀರಿ, ಎಲ್ಲೆಲ್ಲೋ ಹುಡುಕಾಡ್ತಾ ಇರ್ತೀರಿ, ಎಲ್ಲಿ ಹುಡುಕಿದ್ರೂ ನಿಮಗೆ ಕಾಣಿಸೋದಿಲ್ಲ, ಆದರೆ ವಸ್ತು ಮಾತ್ರ ನಿಮ್ಮಲ್ಲೇ ಇರ್ತದೆ. ಆ ವಸ್ತುವನ್ನು ಹುಡುಕುವುದಕ್ಕೋಸ್ಕರವಾಗಿ ಸಾಕಷ್ಟು ಪ್ರಯತ್ನ ಮಾಂದಿ ದೋಷದಿಂದ. ಮಾಂದಿ ಶನಿಯ ಮಗ, ಮಂದನ ಮಗ ಮಾಂದಿ. ಹಾಗಿದ್ದಾಗ ಅಪ್ಪನಿಗೆ ಮಂದ ಬುದ್ಧಿ ಇದ್ದಾಗ ಮಗನಿಗೂ ಬರಲೇಬೇಕಲ್ವೇ ಆನುವಂಶಿಕವಾಗಿ. ಆದ್ದರಿಂದ ಆನುವಂಶಿಕ ದೋಷವನ್ನು ಅನುಭವಿಸುವಂತಹ ಯೋಗ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ನೋಡಿ, ನಿಮ್ಮ ರಾಶ್ಯಾಧಿಪತಿ ಕುಜ 6ನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ, ಶತ್ರುಭಾವದಲ್ಲಿ, ರೋಗ ಭಾವದಲ್ಲಿ ನಿಂತ್ಕೊಂಡಿದ್ದಾನೆ. ಜೊತೆಯಲ್ಲಿ ರಾಹುವಿನ ಯುತಿಯಲ್ಲಿ ನಿಂತುಕೊಂಡಿದ್ದಾನೆ. ನರದೌರ್ಬಲ್ಯ, ಜೊತೆಯಲ್ಲಿ ಗುಪ್ತಾಂಗದಲ್ಲಿ ರೋಗಗಳು, ತೊಡೆಯ ಸಂದುಗಳಲ್ಲಿ ರೋಗಗಳು ಕಾಣಿಸುವ ಸಾಧ್ಯತೆ ಇರತಕ್ಕಂಥದ್ದು. ಒದ್ದೆ ಬಟ್ಟೆಯನ್ನು ಧರಿಸಬೇಡಿ. ನೀರು ಸೋರುವ ಬಟ್ಟೆಯನ್ನು ಧರಿಸುವುದರಿಂದ ರೋಗ ಉಲ್ಬಣವಾಗುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕಾಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರು. ಆರೋಗ್ಯ ಭಾಗ್ಯಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ವಿಶೇಷವಾಗಿ ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳಿ. ಮಾಂದಿ ಶಾಂತಿಯೇ ನಿಮಗೆ ಅನುಕೂಲವಾಗಿರತಕ್ಕಂಥದ್ದು. ಎಲ್ಲ ದೋಷಕ್ಕಿಂತಲೂ ದೊಡ್ಡ ದೋಷ ಕೊಡುವಂತಹದ್ದೇ ಮಾಂದಿ. ಆದ್ದರಿಂದ ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ವೃಶ್ಚಿಕ ರಾಶಿಯವರಿಗೆ ಇಂದು ರೋಗವೇ ಇಲ್ಲ, ಭಯವೂ ಇಲ್ಲ. ನಿಸ್ಸಂಶಯವಾಗಿ ನಿಮ್ಮ ಎಲ್ಲ ಕಾರ್ಯಗಳು ಆಗ್ತದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮಾಂದಿ ಶಾಂತಿಯಿಂದ. ವೃಶ್ಚಿಕ ರಾಶಿಯವರು, ಕೆಂಪು ಬಣ್ಣದ ವಸ್ತ್ರ, 9 ನಿಮ್ಮ ಸಂಖ್ಯೆ, ಬಳಸಿಕೊಳ್ಳುವುದರಿಂದ ಅನುಕೂಲ. ನಿಮ್ಮ ದಿಕ್ಕು ಪಶ್ಚಿಮ ದಿಕ್ಕು ಇವತ್ತಿನ ದಿವಸ, ಶುಭವಾಗಲಿ. ಸುವರ್ಣ ಸಂಕಲ್ಪದಲ್ಲಿ ಈಗ ಪುಟ್ಟದೊಂದು ವಿರಾಮ. ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಇನ್ನುಳಿದ ರಾಶಿಗಳ ರಾಶಿಫಲವನ್ನ ತಿಳ್ಕೊಳ್ಳೋಣ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಶುಕ್ರ ನಿಂತುಕೊಂಡಿದ್ದಾನೆ. ಕಳತ್ರೆ ಕಳತ್ರ ಕಳತ್ರದ್ದು ಶುಕ್ರೇ. ನೋಡಿ, ಕಳತ್ರ ಭಾವದಲ್ಲಿ ಶುಕ್ರ ಇದ್ದಾನೆ. ರೂಪ ಯೌವನವತಿಯರಾಗ್ತೀರಿ. ಹುಡುಗಿಯರಾಗಿದ್ದಲ್ಲಿ ಒಳ್ಳೆಯ ರೂಪ, ಒಳ್ಳೆಯ ಯೌವನ, ಒಳ್ಳೆಯ ರೀತಿಯಾದಂತಹ ಗಾಂಭೀರ್ಯ ಇವತ್ತಿನ ದಿವಸ ಎದ್ದು ಕಾಣುವ ಸಾಧ್ಯತೆ. ಪುರುಷರಾಗಿದ್ದಲ್ಲಿ ಗರ್ವ ಇರುತ್ತದೆ, ಸ್ವಲ್ಪ ಅಹಂಕಾರದ ರಾಜ ಟಿವಿ ಇವತ್ತಿನ ದಿವಸ ಇರತಕ್ಕಂಥದ್ದು. ಭವೇತ್ ರತ್ನಗರ್ಭಂ, ರತ್ನಗರ್ಭ. ಜೇಬಲ್ಲಿ ಹಣ ತುಂಬಿದ್ರಂತೂ ನಿಮ್ಮ ಆ ಟಿವಿಯನ್ನು ನೋಡುವುದೇ ಒಂದು ಮಹತ್ವವಾಗಿರತಕ್ಕಂಥದ್ದು. ಇನ್ನು ಜೇಬಿನಲ್ಲಿ ಹಣ ಇಲ್ಲವೇ, ಆಗ ನಿಮ್ಮ ಟಿವಿ ಎಲ್ಲ ಭಂಗವಾಗಿರ್ತದೆ, ನಿಮ್ಮ ಧೈರ್ಯವನ್ನೇ ಕಳ್ಕೊಂಡಿರ್ತೀರಿ, ಭಯದಿಂದ ಆವೃತರಾಗಿರ್ತೀರಿ ಧನುರಾಶಿಯವರು. ಹಾಗಂತ ಸುಖ ಇಲ್ಲವೇ,
ನಾಲ್ಕನೇ ಮನೆಯಲ್ಲಿದ್ದಾನೆ ಸುಖಾಧಿಪತಿ ಚಂದ್ರನ ಒಟ್ಟಿಗೆ ನಿಂತುಕೊಂಡಿದ್ದಾನೆ ಸುಖ ಸಮೃದ್ಧಿ ನೆಮ್ಮದಿ ಮನೋಧೈರ್ಯ ಇತ್ಯಾದಿಗಳು ಉಂಟಾಗುವಂತ ಸಾಧ್ಯತೆ ಇರತಕ್ಕಂತದ್ದಿದೆ ಧನು ರಾಶಿಯವರಿಗೆ ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂತದ್ದು ಗುರು ನರಸಿಂಹನ ಆರಾಧನೆ ಮಾಡ್ಕೊಳ್ಳಿ ಋಣಬಾಧೆ ಪರಿಹಾರವಾಗುತ್ತದೆ ಜೊತೆಯಲ್ಲಿ ವಿಶೇಷವಾಗಿ ಶಿವನ ಆರಾಧನೆ ಇಂದಿನ ದಿವಸ ಮಾಡುವುದರಿಂದ ರುದ್ರಾಭಿಷೇಕ ರುದ್ರಪಾರಾಯಣ ಮಹಾನ್ಯಾಸ ಪೂರ್ವಕವಾಗಿ ಅಥವಾ ಲಘುನ್ಯಾಸ ಪೂರ್ವಕವಾಗಿ ನೀವು ರುದ್ರಪಾರಾಯಣವನ್ನು ಮಾಡಿದರೆ ರುದ್ರನು ಸಂತುಷ್ಟನಾಗ್ತಾನೆ ನಿಮ್ಮ ಕಷ್ಟವನ್ನು ದೂರ ಮಾಡುತ್ತಾನೆ ಮಾಡ್ಕೊಳ್ಳಿ ಶುಭ ಉಂಟಾಗುತ್ತದೆ ಧನು ರಾಶಿಯವರು ಪೀತವರ್ಣದ ಬಟ್ಟೆ ಹಳದಿ ಬಣ್ಣದ ವಸ್ತ್ರ ನಿಮಗೆ ಅನುಕೂಲಕರವಾಗಿರತಕ್ಕಂತದ್ದು ನಿಮ್ಮ ಸಂಖ್ಯೆ 3 ಬಳಸಿಕೊಳ್ಳಿ ಶುಭವಾಗುತ್ತೆ ಮಕರ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಉದಯವಾಗಿದ್ದಾನೆ ಸದಾ ಕಾಲದಲ್ಲೂ ಸಾಡೆ ಸಾತಿನ ತೊಂದರೆ ಹಾಗಂತ ನಿಮ್ಮ ರಾಶಿಯಾಧಿಪತಿ ರಾಶಿಯಲ್ಲೇ ಇದ್ದಾನಲ್ವೇ ಹಾಗಿದ್ದಾಗ ತೊಂದರೆ ಏನು ಆದರೂ ಸಹಿತವಾಗಿ ತೊಂದರೆ ಕೊಡದೇ ಇದ್ದಾನ ಶನಿ ಯಾವದೇ ಮನೆಯಲ್ಲಿದ್ದರೂ ಸಹಿತವಾಗಿ ತೊಂದರೆಯನ್ನು ಕೊಟ್ಟೇ ಕೊಡ್ತಾನೆ ಅಪವಾದವನ್ನು ತರ್ತಾನೆ ಜೊತೆಯಲ್ಲಿ ಚೋರ ಭಯಂ ಕಳ್ಳತನ ಆಗುವ ಸಾಧ್ಯತೆ ಕಳ್ಳರಿಂದ ತೊಂದರೆ ಉಂಟಾಗುವಂತ ಸಾಧ್ಯತೆ ಕಳ್ಳರಿಂದ ನಿಮ್ಮ ದೇಹ ಭಾವಕ್ಕೆ ತೊಂದರೆ ಉಂಟಾಗುವಂತ ಸಾಧ್ಯತೆ ಇರತಕ್ಕಂತದ್ದು ಅದು ಯಾವ ಭಾಗದಲ್ಲಿ ಶನಿ ಈ ಭಾಗದಲ್ಲಿ ನಿಂತಿದ್ದಾನೆ ಮಕರ ರಾಶಿಯಲ್ಲಿ ಮಕರ ರಾಶಿ ಎರಡು ಮಂಡಿಯ ಭಾಗವಾಗಿರತಕ್ಕಂತದ್ದು ನೀವೊಂದು ಪ್ಯಾಂಟ್ ಹಾಕೊಂಡಿದ್ದೀರಿ ಆ ಪ್ಯಾಂಟ್ನಲ್ಲಿ ಜೇಬ್ ಇದೆ ಎರಡು ಭಾಗದಲ್ಲೂ ಜೇಬಿನಲ್ಲಿ ಹಣವನ್ನು ತುಂಬಿಕೊಂಡಿದ್ದೀರಿ ಆ ಹಣ ಜಗ್ಗಿ ಬಂದು ನಿಮ್ಮ ಮಂಡಿ ಮೇಲೆ ಕೂತಿದೆ ಆಗ ಕತ್ತರಿ ಹಾಕೋದು ಎಲ್ಲಿ ಹಾಕ್ತಾನೆ ಆ ಮಂಡಿಯ ಭಾಗಕ್ಕೆ ಕತ್ತರಿಯನ್ನು ಹಾಕ್ತಾನೆ ಆ ಜೇಬು ಕತ್ತರಿಸೋದು ಮಾತ್ರ ಅಲ್ಲ ಹಣ ಬಿದ್ದು ಹೋಗೋದು ಮಾತ್ರ ಅಲ್ಲ ನಿಮ್ಮ ಮಂಡಿಯ ಭಾಗದ ಚರ್ಮವೂ ಕತ್ತರಿಸಿ ಹೋಗ್ತದೆ ಆದ್ದರಿಂದ ಸ್ವಲ್ಪ ಜಾಗೃತೆ ಬೇಕಾಗಿರತಕ್ಕಂಥದ್ದಿದೆ ಇವತ್ತಿನ ದಿವಸ ಕಾರಣ ನಿಮ್ಮ ರಾಶಿಯಾಧಿಪತಿಗೆ ರವಿಯ ದೃಷ್ಟಿ ಶತ್ರುವಿನ ದೃಷ್ಟಿ ಇದೆ ಆದ್ದರಿಂದಲೇ ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ಬಾಧೆಯಲ್ಲಿ ಮಾಂದಿ ಇದೆಲ್ಲವೂ ಸಹಿತವಾಗಿ ಇಂದಿನ ದಿವಸ ನಿಮಗೆ ತೊಂದರೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕು ಮಂದೇ ತು ಭೂತನಾಥನ ಶೈವಾನಾಂ ಪೀಡನಂ ತಥಾ ಹೇಳುವ ಪ್ರಕಾರವಾಗಿ ಭೂತನಾಥನ ಆರಾಧನೆಯನ್ನು ಮಾಡುವುದರಿಂದ ಭೂತಗಣಗಳಿಂದ ಆವೃತನಾಗಿರತಕ್ಕಂತಹ ಶಿವನ ಆರಾಧನೆಯಿಂದ ನಿಮಗಿರತಕ್ಕಂತಹ ದೋಷ ನಿವಾರಣೆಯಾಗ್ತದೆ ಹಾಗಿದ್ದಾಗ ಏನು ಮಾಡಬೇಕು ನೀವು ಭೂತನಾಥನ ಪ್ರಾರ್ಥನೆಯನ್ನು ಮಾಡಬೇಕಾಗಿರತಕ್ಕಂಥದ್ದು ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಭೂತನಾಥ ಅಂದರೆ ಇಲ್ಲಿ ಭೂತರಾಜ ಅಲ್ಲ ಭೂತರಾಜ ಬೇರೆ ಭೂತನಾಥ ಬೇರೆ ಭೂತನಾಥ ಅಂದರೆ ಶಿವ ಶಿವನ ಆರಾಧನೆಯನ್ನು ಸೋಮವಾರ ಅಲ್ವೇ ಅದರಿಂದ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಶುಭವಾಗುತ್ತೆ ಮಕರ ರಾಶಿಯವರು ಕಪ್ಪು ಬಣ್ಣದ ವಸ್ತ್ರ ನಿಮಗೆ ಇವತ್ತಿನ ದಿವಸ ಪ್ರಿಯವಾಗಿದೆ ನಿಮ್ಮ ಸಂಖ್ಯೆ 8 ಬಳಸ್ಕೊಳ್ಳಿ ನಿಮಗೆ ಉತ್ತರ ದಿಕ್ಕು ಇವತ್ತಿನ ದಿವಸ ಅನುಕೂಲಕರವಾಗಿರತಕ್ಕಂಥದ್ದು ನೋಡಿ ಕುಂಭರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ವ್ಯಯಭಾವದಲ್ಲಿದ್ದಾನೆ ಸಾಕಷ್ಟು ವ್ಯಯ ಇವತ್ತಿನ ದಿವಸ ಹಾಗಂತ ಹಣಕ್ಕೆ ಕೊರತೆ ಇಲ್ಲ ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ ಧನೇಶೇ ಧನಭಾವಸ್ಥೆ ಧನಧಾನ್ಯ ಸಮನ್ವಿತ ನೋಡಿ ಧನಧಾನ್ಯ ಸಮನ್ವಿತ ಧಾನ್ಯಕ್ಕೂ ಕೊರತೆ ಇಲ್ಲ ಧನಕ್ಕೂ ಕೊರತೆ ಇಲ್ಲ ಧನ ಅಂದರೆ ಇಲ್ಲಿ ಸಂಪತ್ತು ಧನ ಅಲ್ಲ ಧನ ಸಂಪತ್ತು ಸಾಕಷ್ಟು ಇರತಕ್ಕಂತಹದ್ದು ಸಪ್ತಮಾಧಿಪತಿ ಆಗಿರತಕ್ಕಂತಹ ರವಿ 6ನೇ ಭಾವದಲ್ಲಿರುವುದರಿಂದ ರೋಗಭಾವ 6ನೇ ಭಾವ ಕ್ಷತಭಾವ ನಷ್ಟಭಾವ ಅಲ್ಲಿರುವುದರಿಂದ ಇವತ್ತಿನ ದಿವಸ ನಷ್ಟವೂ ಇರತಕ್ಕಂಥದ್ದಿದೆ ಕುಂಭರಾಶಿಯವರಿಗೆ ಯಾಕೆ ಕುಂಭೇ ಕರ್ಕಟವತ್ ಫಲಾನಿ ಕರ್ಕಾಟಕ ರಾಶಿಯ ಫಲವನ್ನೇ ಕುಂಭರಾಶಿಗೆ ಹೇಳಬಹುದು ಹೇಳತಕ್ಕದ್ದು ಅಲ್ಲ ಹೇಳಬಹುದು ಸಾಕಷ್ಟು ಜನ ಋಷಿಮುನಿಗಳಲ್ಲಿ ಸತ್ಯಾಚಾರ್ಯರು ಒಬ್ಬ ಋಷಿ ಇದ್ದರು ಅವರು ಕುಂಭರಾಶಿಯವರಿಗೆ ಕರ್ಕಾಟಕ ರಾಶಿಯ ಫಲವನ್ನು ಹೇಳಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಆದ್ದರಿಂದ ಕರ್ಕಾಟಕ ರಾಶಿಯಲ್ಲಿ ರವಿ ಇರುವುದರಿಂದ ತೊಂದರೆ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದಿದೆ ಕುಂಭರಾಶಿಯವರಿಗೆ ನೋಡಿ ಕುಂಭರಾಶಿಗೆ ಕರ್ಕಾಟಕ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಚಂದ್ರನು ದ್ವಿತೀಯ ಭಾವದಲ್ಲಿ ಧನಭಾವದಲ್ಲಿ ಗುರುವಿನ ಒಟ್ಟಿಗಿರುವುದರಿಂದ ಹಣಕಾಸಿಗೆ ತೊಂದರೆ ಇಲ್ಲ ಧನಯೋಗ ಸಮೃದ್ಧಿಯಾಗಿರ್ತದೆ ಇವತ್ತಿನ ದಿವಸ ನಿಮಗೆ ಬರಬೇಕಾದಂತಹ ಹಣ ಬರ್ತದೆ ಸ್ತ್ರೀ ಮೂಲಕವಾಗಿ ಬರಬೇಕಾದಂತಹ ಧನ ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ ನೋಡಿ ಸುಖಾಧಿಪತಿ ಪಂಚಮ ಭಾವದಲ್ಲಿರುವುದರಿಂದ ಮಕ್ಕಳಿಂದಲೂ ನೆಮ್ಮದಿ ಸುಖ ಎಲ್ಲವೂ ಲಭ್ಯವಾಗುತ್ತದೆ ಯೋಚನೆ ಮಾಡಬೇಡಿ ಮಾಡ್ಕೊಳ್ಳಿ ಏನು ಮಾಡ್ತೀರಿ ಇವತ್ತಿನ ದಿವಸ ನೀವು ಶನೇಶ್ವರನ ಆರಾಧನೆಯನ್ನು ಮಾಡ್ಕೊಳ್ಳಿ ಶನಿದೇವರ ಪ್ರೀತಿಗಾಗಿ ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ
ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ಮುಖವನ್ನು ನೋಡಿ ಅದನ್ನು ದೀಪವನ್ನು ಹಚ್ಚುವುದರಿಂದ ನಿಮಗೆ ಇರತಕ್ಕಂತಹ ದೋಷ ನಿವಾರಣೆ ಆಗ್ತದೆ ಮಾಡ್ಕೊಳ್ಳಿ ಶುಭ ಉಂಟಾಗ್ತದೆ ಕುಂಭರಾಶಿಯವರು ಕಪ್ಪು ಬಣ್ಣ ಮತ್ತು ಬಿಳಿಯ ಬಣ್ಣದ ಬಟ್ಟೆ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ನಿಮ್ಮ ಸಂಖ್ಯೆಯು 8 ಬಳಸ್ಕೊಳ್ಳಿ ಶುಭ ಆಗುತ್ತೆ ನೋಡಿ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ನಿಮ್ಮ ರಾಶಿಯಲ್ಲೇ ಗುರು ದೈವಾನುಕೂಲ ಚೆನ್ನಾಗಿದೆ ಜಲಪರ ಧನಭೋಕ್ತ ದಾರವಾಸೋ ನುರಕ್ತ ಸಮರುಚಿರ ಶರೀರ ತುಂಗನಾಸೋ ಬೃಹತ್ಕ ಈ ರಾಶಿಗೆ ಹೇಳಿರ್ತಕ್ಕಂಥದ್ದು ಜಲಚರ ಧನಭೋಕ್ತ ಜಲಚರದಿಂದ ಧನ ಸಂಪಾದನೆ ಮಾಡುವವರು ಮೀನಿನ ವ್ಯಾಪಾರವನ್ನು ಮಾಡುವವರು ಕಪ್ಪೆ ಚಿಪ್ಪಿನ ವ್ಯಾಪಾರವನ್ನು ಮಾಡುವವರು ಮುತ್ತಿನ ವ್ಯಾಪಾರವನ್ನು ಮಾಡುವವರು ಅಥವಾ ಸಮುದ್ರದ ಒಳಭಾಗದಲ್ಲಿ ಸಿಗುವಂತಹ ರತ್ನಾದಿಗಳ ವ್ಯಾಪಾರವನ್ನು ಮಾಡುವವರಿಗೆಲ್ಲರಿಗೂ ಸಹಿತವಾಗಿ ಅನುಕೂಲಕರವಾಗಿರ್ತಕ್ಕಂಥದ್ದು ಜಲ ಪರಧನ ಭೋಕ್ತ ನೀರನ್ನು ಆಶ್ರಯಿಸಿ ಉದ್ಯೋಗ ವ್ಯವಹಾರವನ್ನು ಮಾಡುವವರಿಗೂ ಅನುಕೂಲ ಇರತಕ್ಕಂಥದ್ದು ಜಲ ಚರಧನ ಭೋಕ್ತ ಜಲ ಪರಧನ ಭೋಕ್ತ ಎರಡಕ್ಕೂ ಅವಕಾಶ ಇರತಕ್ಕಂಥದ್ದಿದೆ ಮೀನರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರ ನಿಮ್ಮ ರಾಶಿಯಲ್ಲಿ ಬುದ್ಧಿಸ್ಥಾನಾಧಿಪತಿ ಪಂಚಮಾಧಿಪತಿ ನಿಮಗೆ ಹೆಣ್ಣು ಮಕ್ಕಳು ಮಾತ್ರ ಗಂಡು ಮಕ್ಕಳಿಲ್ಲ ಆ ಹೆಣ್ಣು ಮಕ್ಕಳು ನಿಮಗೆ ಇವತ್ತಿನ ದಿವಸ ಅವರ ದುಡಿಮೆಯಿಂದ ನಿಮಗೆ ಲಾಭವನ್ನು ಮಾಡಿಕೊಡುವ ಸಾಧ್ಯತೆ ಇರತಕ್ಕಂಥದ್ದಿದೆ ಪಂಚಮಾಧಿಪತಿ ಚಂದ್ರ ಚಂದ್ರ ಸ್ತ್ರೀಗ್ರಹ ನಿಮ್ಮ ರಾಶಿಗೆ ಬಂದಿದ್ದಾನೆ ಆದ್ದರಿಂದಲೇ ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಗುರು ಮತ್ತು ಚಂದ್ರರ ಯೋಗ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಅದರಿಂದ ಗಜಕೇಸರಿ ಯೋಗದ ಫಲ ಅಲ್ವೇ ಒಳ್ಳೆಯ ಫಲವನ್ನು ಕೊಡ್ತಾನೆ ತೇಜಸ್ವಿ ಧನಧಾನ್ಯವಾನ್ ಮೇಧಾವಿ ಒಳ್ಳೆಯ ಬುದ್ಧಿವಂತಿಕೆ ನಿಮ್ಮ ಬುದ್ಧಿವಂತಿಕೆಯಿಂದ ಇವತ್ತಿನ ದಿವಸ ವ್ಯವಹಾರವನ್ನು ಚೆನ್ನಾಗಿ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ನೋಡಿ ಯೋಗಗಳು ಬಂದಾಗ ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸದುಪಯೋಗ ಪಡಿಸಿಕೊಂಡಾಗ ನಿಮಗೆ ಸಾಕಷ್ಟು ಅನುಕೂಲ ನೆಮ್ಮದಿ ಉಂಟಾಗ್ತದೆ ಅದನ್ನು ಅನುಕೂಲವನ್ನಾಗಿ ಮಾಡಿಕೊಳ್ಳಿ ಕೇಸರಿ ಬಣ್ಣದ ಬಟ್ಟೆ ನಿಮಗೆ ಇವತ್ತಿನ ದಿವಸ ಅನುಕೂಲ 3 ನಿಮ್ಮ ಸಂಖ್ಯೆ ಉತ್ತರಾಭಿಮುಖ ಆಗಿ ನಿಮ್ಮ ಪ್ರಯಾಣ ಎಲ್ಲವೂ ಶುಭಕರವಾಗಿರ್ತಕ್ಕಂಥದ್ದು ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ಮೀನರಾಶಿಯವರು 12 ರಾಶಿಯವರು ಇವತ್ತಿನ ದಿವಸ ನಿಮ್ಮ ಶಾರೀರಿಕ ಭಾಗ್ಯಕ್ಕಾಗಿ ಆರೋಗ್ಯಕ್ಕಾಗಿ ಅನುಕೂಲಕ್ಕಾಗಿ ಶಿವನ ಉಪಾಸನೆಯನ್ನು ಮಾಡುವುದರಿಂದ ಅಭಿಷೇಕ ಪ್ರಿಯ ಶಿವ ಶಿವನು ಅಭಿಷೇಕ ಪ್ರಿಯನಾಗಿರತಕ್ಕಂಥವನು ಆದ್ದರಿಂದ ರುದ್ರ ಮಂತ್ರದಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿ ಆಗ ರುದ್ರನು ರೋಗವನ್ನು ಶಮನ ಮಾಡ್ತಾನೆ ನಿಮ್ಮ ದುಃಖವನ್ನು ಶಮನ ಮಾಡ್ತಾನೆ 12 ರಾಶಿಯವರಿಗೂ ಶುಭವಾಗಲಿ ಧನ್ಯವಾದಗಳು ಗುರುಗಳೇ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲ 12 ರಾಶಿಗಳ ರಾಶಿಫಲ ತಿಳ್ಕೊಂಡ್ವಿ ದೋಷಕ್ಕೇನು ಪರಿಹಾರ ಮಾಡ್ಕೋಬೇಕು ಅದನ್ನು ಕೂಡ ತಿಳ್ಕೊಂಡಿದ್ದಾಯ್ತು ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂತು ಆದರೆ ನಾಳೆ ಬೆಳಗ್ಗಿನ ಸುವರ್ಣ ಸಂಕಲ್ಪದಲ್ಲಿ ನೀವು ಏನು ಎದುರು ನೋಡ್ಬೋದು ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ ನಾಳೆಯ ದಿವಸ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿರ್ತಕ್ಕಂತಹ ಕೋಟೆ ಮಾರಮ್ಮ ದೇವಿಯ ದರ್ಶನವನ್ನು ಮಾಡಿಕೊಳ್ತಾ ಇದ್ದೀನಿ ತುಂಬ ವಿಶೇಷವಾದಂತಹ ಮಾರಿಕಾಂಬಾ ದೇವಿಯ ದರ್ಶನ ಮಾಡಿಕೊಳ್ಳಿ ಶುಭವಾಗ್ತದೆ ನಾಳೆಯ ದಿವಸ ಮಂಗಳವಾರ ಅಲ್ವೇ ದೇವಿಯ ದರ್ಶನ ಬೇಕು ಮಾಡಿಕೊಳ್ಳಿ ಶುಭವಾಗ್ತದೆ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ಗುರುಗಳೇ ನಿಮಗೆ ಭಕ್ತಿಪೂರ್ವಕ ವಂದನೆಗಳು ನಮಸ್ಕಾರಗಳು ವೀಕ್ಷಕರೇ ಈಗಾಗಲೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ತುಂಬ ವಿಶೇಷವಾಗಿತ್ತು ನಾಳೆ ನಮ್ಮ ಇದೇ ವೇದಿಕೆಯಲ್ಲಿ ಮತ್ತೆ 7:30 ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸುಲಮಂಗಳಾನಿ ಭವಂತು ಎಲ್ಲರೂ ಸುಖವಾಗಿರಿ ಎಲ್ಲರೂ ನೆಮ್ಮದಿಯಿಂದಿರಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಶುಭವಸ್ತು ಧನ್ಯವಾದಗಳು ಗುರುಗಳೇ ನಮಸ್ಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ ಸುವರ್ಣ ಸಂಕಲ್ಪ ನಂಬರ್ 1 ಸುಬ್ರಹ್ಮಣ್ಯ ನಿಲಯ 1 ಮುಖ್ಯ ರಸ್ತೆ 5 ಅಡ್ಡರಸ್ತೆ ಶ್ರೀಕಂಠೇಶ್ವರ ನಗರ ನಂದಿನಿ ಲೇಔಟ್ ಬೆಂಗಳೂರು 560096 ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ